ಕರ್ಮ ಕರ್ಮ ನಿನ್ನದೇನೆ ಇರಲಿ, ಕರ್ಮ ಕರ್ಮ ನಿನ್ನದೇನೆ ಇರಲಿ, ಏನಾದರಾಗಿರು ಎಲ್ಲಾದರೂ ನೀರು, ಏನಾದರಾಗಿರು ಎಲ್ಲಾದರೂ ನೀರು. ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಬೌದ್ಧ ಪಾರಸಿ, ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಬೌದ್ಧ ಪಾರಸಿ, ಏನಾದರೂ ಆಗು ನೀ ಮೊದಲು ಮಾನವನಾಗು, ಏನಾದರೂ ಆಗು ನೀ ಮೊದಲು ಮಾನವನಾಗು, ವಿಶ್ವ 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 ಮಾನವನ. ಏನ್ ಸೂರಪ್ಪ? ಓ ನಮಸ್ಕಾರ ಬುದ್ಧಿ. ಈಗ ಹೇಗಿದೆ ನಿನ್ನೆತ್ತು? ಪರವಾಗಿಲ್ವಾ ಬುದ್ಧಿ? ರಾತ್ರಿ ನೀವು ಬಂದು ಮದ್ ಕಟ್ ಹೋದ ಹೊಸಿ ಹೊತ್ನಾಗೆ ಎದ್ದು ಹುಲ್ ತಿನ್ನಕ್ ಶುರು ಮಾಡ್ತು. ನಿನ್ ಚಿಂತೆ ದೂರ ಆಯ್ತು ತಾನೆ? ಹ್ಞೂ ಬುದ್ಧಿ, ನನ್ನ ಎತ್ತು ಕೈ ಬಿಟ್ಟು ಹೋಯ್ತು ಅಂದ್ಕೊಂಡಿದ್ದೆ. ನಿಮ್ ಕೈಗುಣ ಚೆನ್ನಾಗದೆ, ಅದಕ್ ಜೀವ ಬಂದ್ಬಿಡ್ತು. ನನ್ ಕೈಗುಣ ಅಲ್ಲಪ್ಪ, ಆ ಸ್ವಾಮಿ ಪವಾಡ. ಬರ್ತೀನಪ್ಪ. ಸರಿ ಬುದ್ಧಿ. Thank you.
ಖಾದರ್ ಕಾಕ. ಓ ಬಂದ್ಯ ಬೇಟಿ, ಬಾಬಾ ಪ್ರತಿದಿನದ ಹಾಗೆ ದೇವರಿಗೆ ನನ್ನ ಕಡೆಯಿಂದ ಒಂದು ತೆಂಗಿನಕಾಯಿ. ಆಯ್ತು. ಖಾದರ್ ಕಾಕ ಚೆನ್ನಾಗಿದ್ದೀರಾ? ಹಾ ಬೇಟ. ಯಾರ ಹುಡುಗಿ ಬೇಟ? ನೀನ್ ಯಾರು? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ, ಮೊದಲು ಆ ಹುಡುಗಿ ಯಾರು ಹೇಳಿ. ಅವಳು ನಮ್ಮ ಶ್ರೀಕಂಠ ಶಾಸ್ತ್ರಿಗಳ ಮಗಳು ಕಮಲು. ಎಷ್ಟು ದೊಡ್ಡವಳಾಗ್ಬಿಡ್ತಾಳೆ. ಖಾದರ್ ಕಾಕ, ಊರಲ್ಲಿ ನಾನು ಇಲ್ಲ ಅಂದ ಮಾತ್ರಕ್ಕೆ ನನ್ನ ಪರಿಚಯನ ಮರ್ತು ಹೋಯ್ತಾ? ಹಂಗಲ್ಲ ಬೇಟ, ಈ ನಿನ್ ಖಾದರ್ ಕಾಕನ್ಗೆ ವಯಸ್ಸು ಎಷ್ಟು ಗೊತ್ತಾ? 75. ಕಣ್ಣಿನ ಕಾಂತಿ ಹಿಂಗೆ ಹೋಗಿ ಗುರ್ತು ಹಿಡಿಯೋದೆ ಕಷ್ಟ ಆಗ್ತಾ. ಅನಂತು ನೆನಪಾಗ್ಲಿಲ್ವಾ ರಾಮಚಂದ್ರ ರಾಯರ್ ಮಗ? ಅರೆ ಅಲ್ಲ, ನಮ್ ರಾಮಚಂದ್ರ ರಾಯರ್ ಮಗ ಅನಂತೂನೆ. ಓ ಏನ್ ಬೆಳೆದು ಬಿಟ್ಟಿದೆ, ಏನ್ ಕತೆ? ಇಷ್ಟು ದಿನ ಎಲ್ಲಿದ್ದೆ ಏನು? ಬೆಂಗಳೂರಿನಲ್ಲಿರೋ ನಮ್ಮ ಸಂಬಂಧಿಕರ ಮನೇಲಿದ್ದೆ. ಹೌದಾ? ಬಹಳ ಅಪರೂಪಕ್ಕೆ ಬಂದಿದ್ದಿ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡಪ್ಪ. ಖಾಲಿ ಕೈಯಲ್ಲಿ ದರ್ಶನ ಮಾಡೋದ? ಕೊಡಿ ಕಾಯಿ ಕರ್ಪೂರ. ಸುಮ್ನಿರ್ತೀಯ ಅಪ್ಪನ್ಗೆ ಹೇಳ. ಏ ಹೋಗೋ. ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ರಸ್ತು. ತಾವು ಈ ಊರಿಗೆ ಹೊಸಬ್ರ ತರ ಕಾಣ್ತೀರಿ. ಇಲ್ಲಿ ಯಾರ ಮನೆಗೆ ಬಂದಿದ್ದೀರಿ? ರಾಮಚಂದ್ರ ರಾಯರ ಮನೆಗೆ. ಯಾಕೆ ಶಾಸ್ತ್ರಿಗಳೇ, ನನ್ಗೆ ಗುರುತಿಸಲಿಲ್ವಾ? ರಾಮಚಂದ್ರ ರಾಯರ ಮಗ ಅನಂತು. ಅನಂತು? ಹೌದು ಕಮಲ, ನೀನಾದ್ರೂ ನನ್ ಗುರುತು ಹಿಡಿತೀಯ ಅನ್ಕೊಂಡಿದ್ದೆ. ನೀನ್ ಒಳ್ಳೆ ತೆಂಗಿನ ಮರ ಬೆಳೆದಾಗ ಬೆಳೆದ್ಬಿಟ್ಟಿದ್ಯಾ, ಯಾರಪ್ಪ ಗುರ್ತಿದ್ದಕ್ಕೆ ಸಾಧ್ಯ? ಹೋಗ್ಲಿ, ಚೆನ್ನಾಗಿದ್ದೀಯಾ? ಏನೋ ಇಷ್ಟು ಮಟ್ಟಿಗೆ. ಹೌದು ಶಾಸ್ತ್ರಿಗಳೇ, ನೀವು ಹೇಗಿದ್ದೀರ? ದೇವ್ರ ದಯೆ, ಚೆನ್ನಾಗಿದ್ದೀವಪ್ಪ. ಬಸ್ ಇಳಿದ ತಕ್ಷಣ ನೇರವಾಗಿ ದೇವಸ್ಥಾನಕ್ಕೆ ಬಂದಿರೋ ಹಾಗೆ ಕಾಣುತ್ತೆ. ಮನೆಗೆ ನಡಿ, ನಿಮ್ ತಂದೆ ನಿನ್ ಮೇಲೆ ಜೀವ ಇಟ್ಕೊಂಡು ಕಾಯ್ತಿರ್ತಾರೆ. ಆಯ್ತು ಶಾಸ್ತ್ರಿಗಳೇ, ನಾನು ಬರ್ತೀನಿ. ಸರಿ, ಆಮೇಲೆ ಸಿಗ್ತೀನಿ. ಅಪ್ಪ ಹಣ ಕೊಡ್ತೀರಾ? ತಗೊಂಡ್ ಬಾ ಅಂತ ಅಮ್ಮ ಹೇಳಿದ್ರು. ಸ್ವಲ್ಪ ಇರಮ್ಮ. ತಗೋಮ್ಮ, ಹಾಲಿನ ರಾಮಕ್ಕನಿಗೆ ಸ್ವಲ್ಪ ಬಾಕಿ ಕೊಡಬೇಕಾಗಿತ್ತು. 20 ರೂಪಾಯಿ ಕಳಿಸ್ಕೊಡಿ ಅಂತ ಅಮ್ಮ ಹೇಳಿದ್ಲು. ಸ್ವಾಮಿ ಸದ್ಯಕ್ಕೆ 15 ರೂಪಾಯಿ ಕೊಟ್ಟಿದ್ದಾನೆ. ಸಾಯಂಕಾಲ ಬರ್ತಾ ಇನ್ನೂ ಸ್ವಲ್ಪ ತರ್ತೀನಿ ಅಂತ ಅಮ್ಮನಿಗೆ ಹೇಳು. ಆಯ್ತಪ್ಪ, ಬರ್ತೀನಿ. ಸರಿ ಅಮ್ಮ. ದುರ್ಯೋಧನ ನಿನ್ನದು ಹೇಳತೀರದ ಬಯಕೆ, ಯುದ್ಧವಾದರೆ ಯುದ್ಧ, ಸಂಧಿಯಾದರೆ ಸಂಧಿ. ಅಪ್ಪ ಅನಂತು ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ದೀರಾ? ದೂರ ದೂರಲ್ಲಿ ನಿನ್ನ ಬಿಟ್ಟು ನಾನ್ ಒಂಟಿಯಾಗಿ ಹೇಗಪ್ಪ ಇರ್ತೀನಿ? ಇನ್ಮೇಲೆ ನೀವು ಒಂಟಿ ಅಲ್ವೇ ಅಲ್ಲಪ್ಪ. ಇಂತಹ ದಿವಸಗಳು ಬರಲಿ ಅಂತ ನಾನು ಎಷ್ಟೋ ದಿವಸದಿಂದ ಕಾಯ್ತಾ ಇದ್ದೀನಪ್ಪ. ಅಪ್ಪ ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡೇ ಬಂದೆ. 7 ವರ್ಷಗಳ ಹಿಂದೆ ಹಳ್ಳಿ ಬಿಡಬೇಕಾದ್ರೆ ಹೇಗಿತ್ತೋ ಇವತ್ಗೂ ಹಾಗೇ ಇದೆ, ಯಾವ ಬದಲಾವಣೆ ಇಲ್ಲ. ಅನಂತು ಹೇಗೂ ನೀನು ಊರಿಗೆ ಬಂದಿದ್ಯಾ, ಬದಲಾವಣೆ ಹೇಗಬೇಕೋ ನೀ ಮಾಡ್ಕೊಳ್ಳೋ. ತುಂಬಾ ಸುಸ್ತಾಗಿದ್ಯಾ, ಒಳಗೆ ಹೋಗಿ ರೆಸ್ಟ್ ತಗೋ. ಸರಿ ಅಪ್ಪ. ಯಾವುದನ್ನು ಪಡೆಯದೆ
ಇಡೀ ಊರಿನ ದೃಷ್ಟಿಯಲ್ಲಿ ಅಯೋಗ್ಯ ಅನ್ನಿಸ್ಕೊಂಡಿದ್ನು, ಅದಕ್ಕೆಲ್ಲ ಪರಿಹಾರ ಬರೋ ಕಾಲ ಬಂದಾಯ್ತು. ಟ್ರಸ್ಟ್ ಅಧ್ಯಕ್ಷನ ನೋಡಲೇಬೇಕು. ನಾನು ಇಂಥ ಗಳಿಗೆಗೋಸ್ಕರ 20 ವರ್ಷದಿಂದ ಕಾಯ್ತಾ ಇದ್ದೆ. ನೀವಾಗ ಸರಿಯಾದ ನಿರ್ಧಾರ ತಗೊಳ್ಳೇಬೇಕು. ಇದರಲ್ಲಿ ನನ್ನೊಬ್ಬ ನಿರ್ಧಾರ ಯಾವ ಕೆಲಸಕ್ಕೂ ಬರೋದಿಲ್ಲ ರಾಮಚಂದ್ರ. ಅಂದ್ರೆ ಪಂಚಾಯತಿ ಸೇರಿಸಬೇಕು ಅಂತ ನಿಮ್ಮ ಅಭಿಪ್ರಾಯವೋ? ಛೇ ಛೇ, ಇದು ಪಂಚಾಯತಿ ಮುಂದೆ ತೀರ್ಮಾನ ಮಾಡೋ ವಿಷಯ ಅಲ್ಲ, ದೇವಸ್ಥಾನದ ವಿಷಯ ಆಗಿರೋದ್ರಿಂದ ನಮ್ಮ ಟ್ರಸ್ಟ್ನವರೇ ಇದನ್ನು ತೀರ್ಮಾನ ಮಾಡಬೇಕು. ಆದರೂ ಕೊನೆ ನಿರ್ಧಾರ ನಿಮ್ದೇ ತಾನೇ? ಟ್ರಸ್ಟ್ನ ಸದಸ್ಯರೆಲ್ಲ ಸೇರಿ ಕೊಡೋ ಅಭಿಪ್ರಾಯದ ಮೇಲೆ ನನ್ನ ನಿರ್ಧಾರ ಅವಲಂಬಿಸಿದೆ. ಅದನ್ನು ನೀವು ತಿಳ್ಕೊಂಡ್ರೆ ಒಳ್ಳೇದು. ಅಲ್ಲ, ನನಗಾಗಿರೋ ಅನ್ಯಾಯನ ಸರಿಪಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಆದ್ರೆ ನೀವು ಮಾತಿನಿಂದ ಜಾರ್ಕೋತಾ ಇದ್ದೀರಲ್ಲ. ಹಾಗೆಲ್ಲ ಅಪಾರ್ಥ ಮಾಡ್ಕೋಬೇಡಿ ರಾಯ್ರೆ. ನಿಮ್ಮ ಮಗ ಸಂಸ್ಕೃತ ಓದಿ ದೊಡ್ಡ ಪಂಡಿತ ಆಗಿರೋದು ನನಗೂ ತುಂಬಾ ಸಂತೋಷನೇ. ಆದ್ರೆ ನಿಮ್ಮ ಮಗ ಈ ಹಳ್ಳಿಲಿ ದೇವ್ರ ಪೂಜೆ ಮಾಡ್ಕೊಂಡಿರ್ತಾನೆ ಅಂತ ನೀವು ತಿಳ್ಕೊಂಡು ಮುಂದಿನ ವಿಚಾರ ಮಾಡಿ ಅಷ್ಟೇ. ನೋಡಿ ಅಧ್ಯಕ್ಷರೇ, ಅವನು ನನ್ನ ಮಗ. ತಾಯಿ ಸತ್ತಾಗ ಅವನು 3 ತಿಂಗಳು ಮಗು. ಅವತ್ತಿಂದ ಇವತ್ತುವರೆಗೂ ನಾನೇ ತಂದೆ ತಾಯಿಯಾಗಿ ಸಾಕಿದ್ದೀನಿ, ದೊಡ್ಡವನಾಗಿ ಬೆಳೆಸಿದ್ದೀನಿ. ನನ್ನ ಮಾತು ಕೇಳದೆ ಇರ್ತಾನಿಯೇ? ನಿಮ್ಮ ಮಾತು ಕೇಳೋ ಮಗ ಅಂದ್ರೆ ನನಗೂ ಸಂತೋಷನೇ. ಆದ್ರೆ ನನಗ್ ಕಾಡ್ತಿರೋ ಸಮಸ್ಯೆ ಏನು ಅಂದ್ರೆ, ನಿಮ್ಮ ಮಗನಿಗೆ ಪೂಜಾ ವೃತ್ತಿ ಕೊಟ್ರೆ ಪಾಪ ಶ್ರೀಕಂಠ ಶಾಸ್ತ್ರಿಗಳ ಪಾಡೇನು ಅಂತ. ಅದಕ್ಕೆ ನಾನು ನನ್ನ ಮಗ ಬಲಿಯಾಗ್ಬೇಕೆ? ವಂಶ ಪಾರಂಪರ್ಯದಿಂದ ದೇವ್ರ ಪೂಜಾ ವೃತ್ತಿ ಮಾಡ್ಕೊಂಡು ಬಂದಿರೋ ನಮ್ಮ ಮನೆತನ. ನಾನ್ ಸಂಸ್ಕೃತ ಓದ್ಲಿಲ್ಲ ಅಂತ ನನ್ನ ತಂದೆ ನಂತರ ಆ ವೃತ್ತಿನ ನೀವು ನನಗ್ ಕೊಡ್ಲಿಲ್ಲ. ಅದೆಲ್ಲಿ ನಾವು ಶ್ರೀಕಂಠ ಶಾಸ್ತ್ರಿನ ಕರ್ಕೊಂಡು ಬಂದು ಆ ಸ್ಥಾನದಲ್ಲಿ ನೇಮಿಸಿದೀರಿ. ಮತ್ತೇನ್ ಮಾಡ್ಬೇಕಾಗಿತ್ತು ಹೇಳಿ? ಸಂಸ್ಕೃತ ಬರೆದು ನಿಮಗೆ ಪೂಜಾ ವೃತ್ತಿ ಕೊಡ್ಬೇಕಾಗಿತ್ತ? ಹಾಗ ನಾನು ಎಲ್ಲಿ ಹೇಳಿದೆ ಅಧ್ಯಕ್ಷರೇ, ಹಿಂದೆ ಟ್ರಸ್ಟ್ನವರೆಲ್ಲ ಸೇರಿ ಶ್ರೀಕಂಠ ಶಾಸ್ತ್ರಿಗಳು ಕರ್ಕೊಂಡ್ ಬಂದಾಗ ನಾನು ಗಲಾಟೆ ಮಾಡಿ ನನ್ನ ಹಕ್ಕನ ಕೇಳಬಹುದಿತ್ತು. ಆಗ ನನಗೆ ಯೋಗ್ಯತೆ ಇಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಬಾಯಿ ಮುಚ್ಕೊಂಡು ತೆಪ್ಪಿದ್ದೆ. ಆಯ್ತು ಬಿಡಿ ರಾಯ್ರೆ, ಬೇಸರ ಮಾಡ್ಕೋಬೇಡಿ. ಟ್ರಸ್ಟ್ ಸದಸ್ಯನೆಲ್ಲ ಸೇರಿಸಿ ಮಾತಾಡೋಣ. ಆ ದೇವರಿದ್ದಾನೆ, ದಾರಿ ತೋರಿಸ್ತಾನೆ. ಹಾ, ಹಾಗೆ ಮಾಡಿ. ಅಣ್ಣ, ನಿನ್ನ ವಿಷಯ ಗೊತ್ತಾ? ಆ ರಾಮಚಂದ್ರಾಯರ್ ಮಗ ಅನಂತು ಸಂಸ್ಕೃತ ಓದ್ಕೊಂಡು ಬಂದಿದ್ದಾನಂತೆ. ಹ್ಮ್, ಗೊತ್ತಾಯ್ತಮ್ಮ. ಅಂಗಳದಲ್ಲಿ ನಮ್ ಕಮಲೋ ಜೊತೆ ಆಟ ಆಡ್ಕೊಂಡಿದ್ದ ಹುಡುಗ ಈಗ ಪಟ್ಟಣಕ್ಕೆ ಹೋಗಿ ಸಂಸ್ಕೃತ ಕಲ್ತ್ಕೊಂಡು ಬಂದಿದ್ದಾನೆ. ನಿನಗೆ ಗೊತ್ತಾ ಇಂದ್ರಾಣಿ, ಅವನು ಊರಿಗೆ ಬಂದ ತಕ್ಷಣ ನೇರವಾಗಿ ದೇವಸ್ಥಾನಕ್ಕೆ ಬಂದಿದ್ದ. ಹಾಗಾದ್ರೆ ರಾಮಚಂದ್ರಾಯರು ಟ್ರಸ್ಟ್ ಅಧ್ಯಕ್ಷರ ಹತ್ರ ಹೋಗಿದ್ದು ನಿನಗೆ ಗೊತ್ತಿರಬೇಕು. ಅದೇನು ಹೊಸ್ತೇನಮ್ಮ, ಅವ್ರು ಆಗಾಗ ಹೋಗ್ತಾನೆ ಇರ್ತಾರೆ. ಅದು ಗೊತ್ತು. ಆದ್ರೆ ಈ ಸಲ ಅವ್ರು ಹೋಗಿದ್ದು ಒಂದ್ ಹೊಸ ವಿಷಯ ಮಾತಾಡೋಕೆ. ಅವ್ರ ವಂಶದ ಪೂಜಾ ವೃತ್ತಿನ ಅವ್ರ ಮಗನ್ಗೆ ವಾಪಸ್ ಕೊಡಿಸ್ಕೊಡಿ ಅಂತ ಕೇಳೋಕೆ. ಈ ವಿಷಯ ಯಾರು ಹೇಳಿದ್ರು ನಿನ್ಗೆ? ಊರಲ್ಲೆಲ್ಲರೂ ಇದನ್ನೇ ಮಾತಾಡ್ಕೊಳ್ತಿದ್ದಾರೆ. ಯಾರು ಹೇಳಿದ್ರು ಅಂತ ಹೇಳಿ. ನಮಗಿರೋ ಆಧಾರ ಅಂದ್ರೆ ಈ ದೇವ್ರ ಪೂಜೆ. ಇದ್ಕಿದ್ದ ಹಾಗೆ ಇದನ್ನು ಕಿತ್ಕೊಂಡ್ಬಿಟ್ರೆ ನಾಳೆ ನಮ್ ಜೀವನ ಹೇಗ್ರಿ? ಇಲ್ಲಿವರೆಗೂ ಹುಟ್ಟಿಸಿದ ದೇವ್ರು ನಮ್ಮನ್ನ ಹೇಗ್ ಬದುಕಿಸಿದಾನೋ ನಾಳೆನೂ ಹಾಗೆ ಬದುಕಿಸ್ತಾನೆ ಬಿಡು. ಈ ನಿನ್ ವೇದಾಂತ ಕೇಳಿ ಕೇಳಿ ನನ್ ಕಿವಿಗಳಿಗೆ ತೂತ್ ಬಿದ್ದೋಯ್ತು. ಇಂದ್ರಾಣಿ, ನಾನ್ ಹೇಳ್ತಾ ಇರೋದು ನಿನಗೆ ವೇದಾಂತ ಅನ್ಸಿದ್ರು ಇದು ಅನುಭವ ಅಮ್ಮ, ಸತ್ಯ. ನಮಗೆ ಮುಂದಿನ ದಾರಿ ಕಾಣದೇ ಇದ್ದಾಗ ನಾವು ದೇವ್ರ ಮೇಲೆ ಭಾರ ಹಾಕಿದ್ರೆ ಅವನ್ ಯಾವತ್ತೂ ನಮ್ ಕೈ ಬಿಡೋದಿಲ್ಲಮ್ಮ, ಕೈ ಬಿಡೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡೆ. ನೀನು ನಿನ್ ಜವಾಬ್ದಾರಿನ ಬೇಗ ಕಳ್ಕೋಬೇಕಂತ ನಾನು ಮದ್ವೆ ಮಾಡಿದೆ. ಆ ನಿನ್ ದೇವ್ರಿಗೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ನನ್ನ ವಿಧವೆ ಮಾಡಿ ಮತ್ತೆ ನೀನ್ ಹಂಗ್ನಲ್ಲಿ ಬದುಕೋ ಹಾಗೆ ಮಾಡ್ದ. ಇಂದ್ರಾಣಿ, ಇದನ್ನೆಲ್ಲ ನಾವು ನಮ್ಮ ಹಣೆನಲ್ಲಿ ಪಡ್ಕೊಂಡ್ ಬಂದಿರೋದಮ್ಮ. ಮತ್ತೆ ನೀನ್ ವೇದಾಂತ ಶುರು ಮಾಡ್ಬೇಡ. ಎಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಚಿಕ್ಕದಾದ್ರೂ ಪರವಾಗಿಲ್ಲ, ಒಂದ್ ಮನೆ ಮಾಡ್ಕೊಡು ಅಂತ. ನನ್ ಮಾತ್ ನೀನ್ ಇಲ್ಲಿ ಕಿವಿಗೆ ಹಾಕೊಳ್ತೀಯ ಹೇಳು.
ಅಲ್ಲಮ್ಮ, ನಮ್ಮ ಪರಿಸ್ಥಿತಿ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ಯಲ್ಲ, ಮನೆ ಮಾಡ್ಕೊಡೋದಿಕ್ಕೆ ಹಣ ಬೇಡವೇನು? ನೀನ್ ಮಾಡೋ ಕೆಲ್ಸಕ್ಕೆ ಈ ಜನ್ಮದಲ್ಲಿ ಸಂಪಾದನೆ ಮಾಡಕ್ ಆಗೋಲ್ಲ. ಅಪ್ಪ ಸಾಯುವಾಗ ಸಾಕಷ್ಟು ಚಿನ್ನ ನಿನ್ ಕೈಯಲ್ಲಿ ಇಟ್ ಸತ್ರಲ್ಲ, ಅದ್ರಲ್ಲಿ ಒಂದ್ ಮನೆ ಮಾಡ್ಕೊಡ್ಬೋದಲ್ಲ. ಅದ್ರಲ್ಲಿ ಸಾಕಷ್ಟು ನಿನ್ ಮದ್ವೆ ಖರ್ಚು ಮಾಡದ್ನಲ್ಲಮ್ಮ, ಇನ್ನೂ ಸ್ವಲ್ಪ ಇದೆ, ಅದನ್ನ ಕಮಲು ಮದ್ವೆಗೆ ಅಂತ ಇಟ್ಟಿದ್ದೀನಿ. ಅದನ್ನೂ ಖರ್ಚು ಮಾಡ್ಬಿಟ್ರೆ ನಾಳೆ ಅವಳ ಗತಿ ಏನು ನೀನೇ ಹೇಳಮ್ಮ. ಒಟ್ನಲ್ಲಿ ನೀ ಉದ್ಧಾರ ಆದ್ರೆ ಸಾಕು, ನಾನು ಹೇಗ್ ಬೇಕಾದ್ರೂ ಹಾಳಾಗೋಗ್ಲಿ. ಕಮಲಾ, 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 ನಾನು ಎಷ್ಟು ಕೂಗ್ತಾ ಇದ್ದೀನಿ ಕಿವಿ ಕೇಳಿಸಲ್ವಾ ನಿನಗೆ? ಕಮಲಾ, ನೀನು ಹೀಗೆ ಮಾತಾಡದೇ ಇದ್ರೆ ನನಗೇನು ಅರ್ಥ ಆಗಬೇಕು? ಚಿಕ್ಕವ್ರಿರ್ಬೇಕಾದ್ರೆ ಇಬ್ರು ಜೊತೆನಲ್ಲೇ ಇರ್ತಿದ್ವಿ, ಜೊತೆನಲ್ಲೇ ಆಡ್ತಿದ್ವಿ. ಇಷ್ಟು ಬೇಗ ಈ ಅನಂತನ ಮರ್ತು ಬಿಟ್ಯಾ? ನಿನ್ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ, ನನ್ನ ಜೊತೆ ಮಾತಾಡಬೇಡ, ನಾನು ಹಿಂದೆ ಬರಲು ಬೇಡ. ಕಮಲು, ಕಮಲಾ, ಓ ಕಮಲು ಬೇಟಿ, ಹಾ ತಗ, ಹಾ ನಾಳೆ ನಾನು ಪಟ್ಟಣಕ್ಕೆ ಹೋಗ್ತೀನಿ, ನಿಂಗೇನಾದ್ರು ತರೋದಿದೆಯಾ? ಕಾದ್ರೆ ಕಾಕ, ನಿಜವಾಗ್ಲೂ ನಂಗೆ ಸಹಾಯ ಮಾಡ್ತೀರಾ? ಯಾಕೆ ಬೇಟಿ, ಈ ಕಾದ್ರೆ ಕಾಕನ ಮೇಲೆ ಅನುಮಾನನ? ನಿಂಗೆ ಏನ್ ಬೇಕು ಹೇಳು, ನಾನು ತಂದ್ಕೊಡ್ತೀನಿ. ಪಟ್ಟಣದಲ್ಲಿ ನನ್ಗೊಂದು ಕೆಲಸ ನೋಡ್ತೀರಾ? ಬೇಟಿ, ನೀನ್ ಕೆಲಸ ಮಾಡ್ತೀಯಾ? ಯಾಕೆ ಮಾಡಬಾರ್ದು? ಅನಂತ ಊರಿಗೆ ಬಂದ್ಮೇಲೆ ಅಪ್ಪನ ಕೆಲಸ ಹೋಗೋದ್ರಲ್ಲಿದೆ, ಇದ್ ಬಿಟ್ರೆ ಅವ್ರು ಬೇರೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ಅದಕ್ಕೆ ನೀನ್ ಕೆಲಸ ಮಾಡ್ಬೇಕಾ? ಅದ್ರಲ್ಲಿ ತಪ್ಪೇನಿದೆ? ಇಷ್ಟು ದಿನ ಅಪ್ಪ ಕೆಲಸ ಮಾಡಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಈಗ ಅವ್ರಿಗೂ ವಯಸ್ಸಾಗ್ತಾ ಬಂತು, ಅವ್ರಿಗೂ ವಿಶ್ರಾಂತಿ ಮುಖ್ಯ ಅಲ್ವಾ? ಬೇಟಿ, ಚಿಕ್ಕ ವಯಸ್ಸಿಗೆ ದೊಡ್ಡ ಗುಣ, ನೀ ಚಿಂತೆ ಮಾಡಬೇಡ. ಅಲ್ಲ, ಇದಕ್ಕೊಂದು ದಾರಿ ತೋರಿಸೇ ತೋರಿಸ್ತಾನೆ. ಸ್ವಾಮಿ ಸೇವೆ ತಡ ಆದ್ರೆ ಶಾಸ್ತ್ರೀಜಿ ಬೇಜಾರು ಮಾಡ್ಕೋತಾರೆ. ನಡಿಯಮ್ಮ, ನಡಿ. ಬರ್ತೀನಿ ಕಾಕ. ಕಮಲಾ, ನಿಂತ್ಕೋ ಕಮಲಾ, ದಯವಿಟ್ಟು ನಿಂತ್ಕೋ ಕಮಲಾ. ಏನಾಯ್ತು ನಿನಗೆ? ಸ್ನೇಹಿತನ ಮಾತಾಡಿಸೋ ಸೌಜನ್ಯ ಕೂಡ ಇಲ್ವಾ? ಜೊತೆಗೆ ಆಡಿದ ಮಾತ್ರಕ್ಕೆ ಅದೆಂತ ಸ್ನೇಹ? ಹಾಗಾದ್ರೆ ಕೃಷ್ಣ ಸುಧಾಮ ಕೂಡ ಕೆಲವೇ ದಿನ ಜೊತೆಗಿದ್ರು. ಅವ್ರ ಸ್ನೇಹನು ಅಮರ ಅನ್ನೋದು ನಿನ್ ಗೊತ್ತಿರ್ಬೇಕು. ಕೃಷ್ಣ ಸುಧಾಮ ಬಾಳಿ ಬದುಕಿದ್ದು ಪುರಾಣ ಕಾಲದಲ್ಲಿ, ಆದ್ರೆ ಇದು ಕಲಿಯುಗ. ವಿಶ್ವಾಸಕ್ಕೆ, ಸ್ನೇಹಕ್ಕೆ, ಪ್ರೀತಿ ಪ್ರೇಮಕ್ಕೆ ಇದ್ಯಾವುದಕ್ಕೂ ಬೆಲೆ ಇಲ್ಲ. ನೀನು ಏನ್ ಮಾತಾಡ್ತಿದ್ಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಮನ್ಸನ್ ಕೇಳ್ಕೊ, ಇಲ್ಲ ಅಂದ್ರೆ ಹೋಗಿ ನಿಮ್ ತಂದೆನ್ ಕೇಳು. ಕೃಷ್ಣಗೋಸ್ಕರ ಸುಧಾಮ ಹಿಡೀ ಅವಲಕ್ಕಿ ತಂದಿದ್ದ, ಆದ್ರೆ ನೀನು ನಮಗ್ ಸಿಕ್ತಿರೋ ಇಡೀ ಅನ್ನನ ಕಿತ್ಕೊಳಕ್ ಬಂದಿದೀಯ. ಕಮಲಾ, ಏನ್ ಮಾತಾಡ್ತಿದ್ಯಾ ನೀನು? ದಯವಿಟ್ಟು ಬಿಡಿಸಿ ಹೇಳು. ಹೇಳೋಷ್ಟು ಪುರ್ಸೋತಿಲ್ಲ, ನಾನು ನಿಮ್ ಬರ್ತೀನಿ. ಕಮಲಾ, ಕಮಲಾ, ಸಲಾಂ ಅಲಿ. ವಾಲೇಕುಂ ಸಲಾಂ. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಬೈಟಿಯ ಏನ್ ಕಾದರ್ ಸಾಹೇಬ್ರ, ಏನ್ ಸಮಾಚಾರ? ನನ್ನ ಹಜ್ ಯಾತ್ರೆ ಅರ್ಜಿ ಏನಾಯ್ತು ಭಯ್ಯ? ನಿಮ್ ಅರ್ಜಿ ಪುಟಪ್ ಮಾಡಿದೀವಿ, ಪರಿಶೀಲನೆ ನಡೀತಾ ಇದೆ, ಆದಷ್ಟು ಬೇಗ ನಿಮಗ್ ತಿಳಿಸ್ತೀವಿ. ನಾನು ತಿರುಗಿ ಯಾವಾಗ ಬರ್ಬೇಕು? ವಿಷಯ ನಾವೇ ತಿಳಿಸ್ತೀವಿ, ಫೋನ್ ನಂಬರ್ ಇದ್ರೆ ಕೊಟ್ಟೋಗಿ. ನಮ್ಮ ದೇವಸ್ಥಾನದ ಟ್ರಸ್ಟ್ ಆಫೀಸಲ್ಲಿ ಒಂದಿದೆ, ಆಮೇಲೆ ತಂದ್ಕೊಡ್ತೀನಿ ಭಯ್ಯ. ಸರಿ.
ಸೂಕ್ಷ್ಮವತ್ತು, ಅಷ್ಟೇ ಗಂಭೀರ ಕೂಡ. ಶ್ರೀಕಂಠ ಶಾಸ್ತ್ರಿಗಳು ರಾಮಚಂದ್ರಾಯರು ನಮ್ಮೂರಿನ ಎರಡು ಕಣ್ಣುಗಳಿದ್ದಾಗಿ ಯಾವ ಕಣ್ಣಿಗೆ ಸುಣ್ಣ ಬಿತ್ತು, ನಮ್ಮೂರಿನ ಒಂದು ಕಣ್ಣು ನಾವೇ ಕಳ್ಕೊಂಡ ಹಾಗಲ್ವೇ? ಹೌದು, ಈಗ ರಾಮಚಂದ್ರರಾಯರಿಗೆ ತಮ್ಮ ಮಗನೇ ಈ ಕೆಲಸಕ್ಕೆ ಬಿಡಬೇಕು ಅನ್ನೋ ಅನಿವಾರ್ಯತೆ ಏನಿದೆ? ಹೌದೌದು, ಮಗ ಓದವನೇ, ಪಟ್ಟಣದಿಂದ ಬಂದವನೇ, ಆದ್ರೆ ದೇವಸ್ಥಾನದಾಗ ಪೂಜೆ ಮಾಡ್ಕೊಂಡಿರ್ತಾನೆ ಅಂತ ಯಾವ ಗ್ಯಾರಂಟಿ? ಗ್ಯಾರಂಟಿ ಅಂದ್ರೆ ಏನ್ರಿ ಅರ್ಥ? ನಿಮ್ಗೆ ಅನುಮಾನ ಬೇಕಾಗಿಲ್ಲ. ನನ್ನ ಮಗ ಫ್ಯಾಷನ್ ಪ್ಯಾಂಟು ಶರ್ಟು ಹಾಕೊಳ್ತಾನೆ ಅಂದ ಮಾತ್ರಕ್ಕೆ ಅವನೇನ್ ನಮ್ಮ ಕುಲದ ಆಚಾರ ವಿಚಾರ ಸಂಪ್ರದಾಯ ಯಾವ್ದನ್ನು ಬಿಟ್ಟಿಲ್ವಲ್ಲ. ಅಷ್ಟಕ್ಕೂ ಅವನು ಓದಿದ್ದು ಯಾವುದು? ಸಂಸ್ಕೃತ. ಆ ವಿದ್ಯೆ ನನ್ನ ಹತ್ರ ಇಲ್ಲ ಅಂತ ತಾನೇ? ಹಿಂದಿನಿಂದ ಇದ್ದ ದೇವರ ಸೇವಾ ಭಾಗ್ಯನ ನನ್ನಿಂದ ತಪ್ಪಿಸಿದ್ದು. ರಾಮಚಂದ್ರ ಆವೇಶಕ್ಕೊಳಗಾಗಬೇಡಿ, ಸಮಸ್ಯೆ ಪರಿಹಾರ ಕಂಡುಹಿಡಿಯೋಣ ಅಂತಾನೆ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಸಮಾಧಾನವಾಗಿ ಚಿಂತನೆ ಮಾಡಿದ್ರೆ ಬೆಟ್ಟದಂತ ಸಮಸ್ಯೆ ಕೂಡ ನೀರಾಗಿ ಹರಿಯುತ್ತೆ. ಹೌದು ಹೌದು, ಅಂದಹಾಗೆ ಶ್ರೀಕಂಠ ಶಾಸ್ತ್ರಿಗಳೇ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನು ಹೇಳಿ, ನೀವೆಲ್ಲ ಹಿರಿಯರು ಸೇರಿದ್ದೀರಿ, ನಿಮ್ಮೆಲ್ಲರ ಅಭಿಪ್ರಾಯ ಹೇಗೋ ಹಾಗೆ ನಡ್ಕೊಳ್ಳೋದೇ ನನ್ನ ಧರ್ಮ. ಎಲ್ಲೋ ಇದ್ದಿದ್ದ ನನ್ನನ್ನು ಕರ್ತಂದು 20 ವರ್ಷ ಸ್ವಾಮಿ ಸೇವೆ ಮಾಡೋ ಅವಕಾಶ ನಾ ಕಲ್ಪಿಸ್ಕೊಟ್ಟಿದ್ದೀನಿ. ಆ ಭಗವಂತನ ಸೇವಾ ಭಾಗ್ಯದ ಋಣ ಇಷ್ಟೇ ಇತ್ತು ಅಂತ ಕಾಣುತ್ತೆ. ಶಾಸ್ತ್ರಿಗಳೇ, ನಾನು ಹೀಗೆ ಇದ್ದಕ್ಕಿದ್ದಾಗ ನಿಮ್ಮ ವೃತ್ತಿನ ಕಿತ್ಕೋತಾ ಇದ್ದೀನಿ ಅನ್ನೋ ಬೇಸರ ನಿಮಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನನ್ನ ಮನತನದ ಹಕ್ಕನ್ನ ವಾಪಸ್ ಕೇಳ್ತಾ ಇರೋದು. ರಾಮಚಂದ್ರ ರಾಯರೇ, ನನ್ನ ಮನಸ್ಸಿನಲ್ಲಿ ಆ ಭಗವಂತನ ಪೂಜೆ ಮಾಡಬೇಕು, ಅವನ ಸೇವೆ ಮಾಡಬೇಕು ಅನ್ನೋ ಉತ್ಕಟವಾದ ಆಸೆ ಹೇಗಿದೆಯೋ ಅದೇ ಆಸೆನ ಅದೇ ಭಗವಂತ ನಿಮ್ಮ ಹೃದಯದಲ್ಲೂ ತುಂಬಿಬಿಟ್ಟ. ನಮ್ಮಿಬ್ಬರನ್ನು ಒಂದೇ ಕಡೆ ಸೇರಿಸಿ ನಾಟಕ ನೋಡ್ತಿದ್ದಾನೆ. ಈ ನಾಟಕದ ಅಂತ್ಯ ಕೂಡ ಅವನೇ ಬರೆದಿದ್ದಾನೆ. ರಾಯರೇ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಅವನು ನಡೆಯದಂತೆ ಆಗುತ್ತೆ. ರಾಮಚಂದ್ರ ರಾಯರೇ, ನಿಮ್ಮ ಮಗ ಈಗ ಪ್ರಯತ್ನ ಪಟ್ಟರು ಬೇರೆ ಉದ್ಯೋಗ ಮಾಡಬಹುದು. ಪಾಪ ಶ್ರೀಕಂಠ ಶಾಸ್ತ್ರಿಗಳು ವಯಸ್ಸಾದ ವ್ಯಕ್ತಿ, ಈ ವೃತ್ತಿ ಬಿಡಿಸಿದ್ರೆ ಅವ್ರನ್ನ ಎಲ್ಲಿಗೆ ಅಂತ ಕಳಿಸೋದು? ಅಷ್ಟು ನಿಮ್ಗೆ ಅವ್ರ ಮೇಲೆ ಅಕ್ರೆ ಇದ್ರೆ ನಿಮ್ಮ ಮನೆ ಪೌರೋಹಿತ್ಯ ಇಟ್ಕೊಳ್ಳಿ. ನನ್ನ ಮಗ ಏನು ಕಡಿಮೆ ಇಲ್ಲ, ಅವನು ಮನ್ಸು ಮಾಡಿದ್ರೆ ತಿರುಪತಿ ವೆಂಕಟರಮಣ ಸನ್ನಿಧಿಲಿ ಅರ್ಚಕ ವೃತ್ತಿ ಪಡಿಬಹುದು. ನಮಗೆ ನಮ್ಮ ಮನೆ ದೇವ್ರ ಸೇವೆ ಮಾಡ್ಬೇಕನ್ನೋದೇ ಆಸೆ. ದಯವಿಟ್ಟು ಅದಕ್ಕೆ ಕಲ್ಲ ಹಾಕ್ಬೇಡಿ. ರಾಯರೇ, ಕೋಪ ಮಾಡ್ಕೋಬೇಡಿ, ಪರಿಸ್ಥಿತಿ ತುಂಬಾ ಸಂದಿಗ್ಧವಾಗಿರೋದ್ರಿಂದ ನಿಮ್ ಕಡೆಯಿಂದ ಪರಿಹಾರ ಸಿಗಬಹುದೇನೋ ಅನ್ನೋದೇ ನಮ್ಮ ಭಾವನೆ. ದಯವಿಟ್ಟು ಕ್ಷಮಿಸಿ. ನೀವೆಲ್ಲ ಒಂದು ತೀರ್ಮಾನ ತಗೊಳ್ಳೋಕೆ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಇಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ನೀವೆಲ್ಲ ನನ್ನ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಬೇಗ ಒಂದು ತೀರ್ಮಾನ ತಗೊಳ್ಳೋದಕ್ಕೂ ನಿಮಗೆ ಕಷ್ಟ ಆಗ್ತಾ ಇದೆ. ನನಗೆ ಗೊತ್ತು, ಸ್ವಾಮಿ ಸೇವೆ ರಾಮಚಂದ್ರ ರಾಯರ ಮನೆತನದ ಮೂಲಭೂತ ಹಕ್ಕು, ಅದನ್ನು ಪಡ್ಕೊಂಡ್ರೆ ಅವರೇ ದೇವರ ಸೇವೆ ಮಾಡಬಹುದಲ್ಲ ಅನ್ನೋದೇ ಅವರ ಕಳಕಳಿ. ಅದಕ್ಕೆ ನಾವೆಲ್ಲ ಸಂತೋಷ ಪಡಬೇಕು. ತಗೊಳ್ಳಿ, ಇಷ್ಟು ವರ್ಷ ಆ ಭಗವಂತನ ಸೇವಾ ಭಾಗ್ಯ ಕಲ್ಪಿಸಿ ನನ್ನ ಜೀವನಕ್ಕೆ ಆಧಾರ ನೀಡಿದ್ದಕ್ಕೆ ನನ್ನ ಜನ್ಮ ಇರೋವರೆಗೂ ನಿಮ್ಮನ್ನೆಲ್ಲ ಮರೆಯೋದಿಲ್ಲ ನಾನು. ಶಾಸ್ತ್ರಿಗಳೇ, ನಮ್ಮನ್ನು ಕ್ಷಮಿಸ್ಬಿಡಿ. ಚೇಚೆ, ಇಲ್ಲಿ ಕ್ಷಮಿಸೋ ಅಂತ ಯಾವ ಅಪರಾಧನೂ ನಡೆದಿಲ್ಲ. ದೇವ್ರ ವಿಷಯದಲ್ಲಿ, ದೇವ್ರ ಸೇವೆ ಮಾಡೋ ವಿಷಯದಲ್ಲಿ ರಾಯರಿಗೆ ಹೆಚ್ಚಿನ ಹಂಬಲ ಇದೆ, ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಶಾಸ್ತ್ರಿಗಳೇ, ಮುಂದೇನ್ ಮಾಡ್ತೀರಾ? ಆ ಭಗವಂತನೇ ಒಂದು ದಾರಿ ತೋರಿಸ್ತಾನೆ. ಬರ್ತೀನಿ. ನಮಸ್ಕಾರ. Oh,
ಕೆಲ್ಸ ಏನಾಯ್ತು? ಮುಖ ನೋಡಿದ್ರೆ ಗೊತ್ತಾಗತ್ತೆ ಕೆಲ್ಸ ಹೋಗಿದೆ ಅಂತ. ಕೆಲಸ ಮಾಡೋ ಮನಸ್ಸಿರೋ ಮನುಷ್ಯನಿಗೆ ನೂರಾರು ಕೆಲಸಗಳಿವೆಯಮ್ಮ. ಆದ್ರೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇರೋ ಚಿಂತೆ ಅಂದ್ರೆ ಆ ಸ್ವಾಮಿ ಸೇವೆ ಮಾಡೋ ಅವಕಾಶ ತಪ್ಪೋಯ್ತಲ್ಲ ಅಂತ. ಪರಿಹಾರ ಅಂತ ಟ್ರಸ್ಟ್ನವ್ರು ಏನಾದ್ರೂ ಮಾತಾಡಿದ್ರ? ಏನಾದ್ರೂ ಕೊಡ್ತಾರಂತ? ರುಕು, ದೇವ್ರ ಪೂಜೆ ಮಾಡಿದ್ದಕ್ಕೆ ಪ್ರತಿಫಲ ಅಪೇಕ್ಷೆ ಪಡಬಾರದು. ಹಾಗಾದ್ರೆ ಹೊಟ್ಟೆಗೆ ತಿನ್ಬೇಕು? 20 ವರ್ಷ ದುಡಿಸ್ಕೊಂಡು ಕೊನೆಗೆ ಕೈಗೊಂದು ಚಿಪ್ ಕೊಟ್ಟು ಕಳಿಸ್ಬಿಟ್ರೆ ನಿನ್ನೆ ನಂಬ್ಕೊಂಡಿರೋ ನಮ್ಗತಿ ಏನು? ಇಂದ್ರಾಣಿ, ಏನ್ ಮಾತಾಡ್ತಾ ಇದ್ದೀಯಮ್ಮ? ಯಾಕೆ ಮಾತಾಡಬಾರ್ದು? ಸೇವೆ ಮಾಡಿ ಮಾಡಿ ಏನ್ ಸಂಪಾದನೆ ಮಾಡಿದೆ? ಈ ಊರನ್ನ ಆ ದೇವ್ರನ್ನ ನಂಬ್ಕೊಂಡು ಬಾಳಿದ್ದಕ್ಕೆ ಪ್ರತಿಫಲ ಬಿಡ್ವಾ. ಅತ್ತೆ ಸಾಕು ಸುಮ್ಮನಿರಿ, ದೊಡ್ಡವ್ರು ಮಾತಾಡುವಾಗ ನೀನ್ ಮದ್ದಿ ಬಾಯಿ ಹಾಕ್ಬೇಡ. ನಾನೇನು ನಿನ್ ತಂದೆ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ. 20 ವರ್ಷ ದುಡಿಸ್ಕೊಂಡು ಈಗ ಬರೀ ಕೈ ಕಳ್ಸಿದಾರಲ್ಲ ಈ ಊರಿನ ಜನ, ಈಗ ನನ್ ಗತಿ ಏನು? ನೀನೇನು ನಾಳೆ ಕೊಟ್ಟೋರ್ ಮನೆಗೆ ಹೋಗಿ ನೆಮ್ಮದಿಯಾಗಿರ್ತೀಯ, ನಾನು ವಿಧವೆ. ಬಾಳೋದಿಕ್ಕೆ ಹಣ ಬೇಡ್ವಾ? ಇರೋದಿಕ್ಕೊಂದ್ ಮನೆ ಬೇಡ್ವಾ? ಇಂದ್ರಾಣಿ, ನಿನಗ ಅನ್ಯಾಯ ಆಗದ ಹಾಗೆ ನ್ಯಾಯ ದೊರಕಿಸೋ ಜವಾಬ್ದಾರಿ ನಮ್ದು. ಇನ್ಮೇಲೆ ಹೀಗೆಲ್ಲ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬೇಡ. ನಿನಗ್ ತಮ್ಮಯ್ಯ ಅಂತೀನಿ. ಹೀಗ್ ಹೇಳಿನಿ, ಗಂಡ ಹೆಂಡತಿ ಇಬ್ರು ನನ್ ಬಾಯಿ ಮುಚ್ಚಿಸ್ಬಿಡ್ತೀರಿ ಹೊರತು ನನ್ ಮನ್ಸನ್ ಮಾತ್ರ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಪ್ಪ ಕೊಟ್ ಚಿನ್ನ ಇನ್ನು ಸಾಕಷ್ಟು ಹಾಗೆ ಇದೆ, ಅದ್ರ ಸ್ವಲ್ಪ ಖರ್ಚು ಮಾಡಿದ್ರೆ ನನಗೂ ಒಂದ್ ನೆಲೆ ಸಿಗುತ್ತಲ್ವಾ? ಇಂದ್ರಾಣಿ, ನಿನ್ ಮನಸ್ಸಲ್ಲಿ ಹೇಗಿದೆಯೋ ಹಾಗೆ ಆಗ್ಲಿ, ಅದ್ರ ಬಗ್ಗೆ ಹೆಚ್ಚು ಮಾತು ಬೇಡ. ಇವತ್ತಿಗೆ ಈ ಊರಿನ ಋಣ ನಮ್ ಪಾಲಕ್ ತೀರ್ತು. ನಾಳೆ ಬೆಳಿಗ್ಗೆ ನಾವು ಹೊರಡ್ಬೇಕು. ರುಕು, ಎಲ್ಲ ಗಂಟು ಮುಟ್ಟೆ ಕಟ್ಟು. ಬೆಳಿಗ್ಗೆ ಸೂರಪ್ಪನ ಗಾಡಿ ಬರುತ್ತೆ, ನಾವು ಹೊರಡ್ಬೇಕು. ಅಲ್ಲ ಅಂದ್ರೆ ಇದ್ಕಿದಾಗೆ ಹೊರಡ್ಬಿಡಿ ಅಂದ್ರೆ ಹಾಗೆ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಯೋಚನೆ ಮಾಡೋದ್ ಬೇಡ್ವಾ? ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ದೇವ್ರ ದಾರಿ ತೋರಿಸ್ತಾನೆ. ಎಲ್ಲಿಗೆ ಹೋಗ್ತೀವಿ ಅನ್ನೋದು ನನಗ್ ಗೊತ್ತಿದೆ. ಹೋದ್ಮೇಲೆ ಇಂದ್ರಾಣಿ ನಕ್ಕನು ಚುಕ್ತ ಮಾಡ್ಬಿಡೋಣ. ನಾಳೆ ಬೆಳಗಿನ ಜಾವ ಎಲ್ಲರೂ ಸಿದ್ಧವಾಗಿರಿ. ಕೊನೆಗೂ ದೇವ್ರು ವರ ಕೊಟ್ಟ ನೋಡು. 20 ವರ್ಷಗಳ ಹಿಂದೆ ಈ ಊರಿನ ಜನ ಎಲ್ಲ ಸೇರಿ ನನ್ಗೆ ಅನ್ಯಾಯ ಮಾಡಿದ್ರು. ನೀನೀಗ ಊರು ಕಾಲಿಟ್ಟ ಮೇಲೆ ಎಲ್ಲ ಸರಿ ಹೋಗ್ತಾ ಇದೆ. ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ಯಾವ್ದಪ್ಪ ಈ ಬೀಗ? ಗೊತ್ತಾಗ್ಲಿಲ್ವಾ? ಇದು ನಮ್ಮ ಸ್ವಾಮಿ ದೇವಸ್ಥಾನದ ಬಿಗಿದ ಕೈ. ತಲತಲಾಂತರದಿಂದ ಇದು ನಮ್ ಸ್ವತ್ತಾಗಿತ್ತು. ಈಗ ನೀನು ಪ್ರತಿಷ್ಠೆ ಬೆಳೆಸ್ಕೋಬೇಕಾದ್ರೆ ಇದನ್ನ ಕಿರೀಟ ಮಾಡ್ಕೋಬೇಕು. ಅಪ್ಪ, ನೀವ್ ಏನ್ ಹೇಳ್ತಿದೀರ ಅಂತ ಅರ್ಥ ಆಗ್ಲಿಲ್ಲ. ಅನಂತು, ಈ ಬೀಗದ ಕೈಗೂ ನಮ್ಮ ಮನೆತನಕ್ಕೂ ಒಂದ್ ನೆಂಟಿದೆ. ಈ ಊರಲ್ಲಿ ದೇವಸ್ಥಾನ ನಿರ್ಮಾಣಗೊಂಡು ಸ್ವಾಮಿಯ ಪ್ರತಿಷ್ಠಾಪನೆ ಆದಾಗಲಿಂದ ಅವನು ಪೂಜೆ ಪುನಸ್ಕಾರ ಮಾಡೋ ಸೌಭಾಗ್ಯ ನಮ್ಮ ಮನೆತನದಾಗಿತ್ತು. ಆಗಿನ ಕಾಲದಲ್ಲಿ ಈ ವೃತ್ತಿಲಿ ಮುಂದುವರಿಬೇಕಾದ್ರೆ ಸಂಸ್ಕೃತದ ಅಭ್ಯಾಸ ಬಹಳ ಅಗತ್ಯ ಇದ್ದಿದ್ರಿಂದ ಅದೊಂದು ಅರ್ಹತೆನ ಬಹಳ ಕಡ್ಡಾಯ ಮಾಡ್ಬಿಟ್ರು. ದುರದೃಷ್ಟವಶ ಹಾಳ ಸಂಸ್ಕೃತ ನನ್ನ ತಲೆ ಒಳಗೆ ಹೋಗ್ಲೇ ಇಲ್ಲ. ನಮ್ ತಂದೆ ನಂತರ ಸಂಸ್ಕೃತದ ಅರ್ಹತೆ ಇಲ್ಲದೆ ಇದ್ದಿದ್ರಿಂದ ಟ್ರಸ್ಟ್ ಸದಸ್ಯರೆಲ್ಲರೂ ಆ ವೃತ್ತಿನ ನನಗೆ ನಿರಾಕರಿಸಿ ಆ ಸ್ಥಾನದಲ್ಲಿ
ಶ್ರೀಕಂಠ ಶಾಸ್ತ್ರಿಗಳನ್ನ ತಂದು ಕೂಡಿಸಿದ್ರು. ಇದ್ದಕ್ಕಿದ್ದ ಹಾಗೆ ಈ ಬೀಗ ನಿಮ್ ಕೈಗೆ ಹೇಗಪ್ಪ ಬಂತು? ಬರ್ಲಿಲ್ವೋ? ಬರೋ ಮಾಡ್ದೆ. ಯಾವ ವಸ್ತು ನಮ್ ಕೈಯಿಂದ ತಪ್ಪು ಹೋಗಿತ್ತೋ ಅದನ್ನ ಪಡಿಬೇಕಾದ್ರೆ ಈ ವಿಷಯದಲ್ಲಿ ಕಷ್ಟ ಪಡಬೇಕಾಗುತ್ತೆ. ಈ ಕಷ್ಟನ ನಾನು ಕಳೆದ 20 ವರ್ಷದಿಂದ ಪಡ್ತಾ ಇದ್ದೀನಿ, ಕೊನೆಗೂ ಸಾರ್ಥಕ ಆಯ್ತು. ಅದ್ ಹೇಗಪ್ಪ? ನೀನಿದೆಯಲ್ಲಪ್ಪ, ನಿನ್ನ ಮೂಲಕ ನನ್ನ ತಲೆಗೆ ಸಂಸ್ಕೃತ ಹತ್ತದಿದ್ರೆ ಏನಾಯ್ತು? ನಿನ್ ತಲೆಗೆ ಹತ್ತಿದೆಯಲ್ಲ. ಈ ಗುರಿ ಮುಟ್ಟಬೇಕು ಅಂತಾನೆ ನಾನು ನಿನ್ನ ಬೆಂಗಳೂರು ಕಳಿಸಿದ್ದು. ಕೊನೆಗೂ ದೇವರು ನಮ್ಮ ಪ್ರಯತ್ನಕ್ಕೆ ಫಲ ಕೊಟ್ಟ. ನಾಳೆಯಿಂದ ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿ ನಿಂದು. ಅಪ್ಪ, ನನಗೆ ಎಲ್ಲಿ ಈ ಪೂಜೆ ಗೀಜೆ ಹೋಗುತ್ತೆ? ನೀವು ಇಷ್ಟು ದಿವಸ ಈ ಹಳ್ಳಿದ್ದು ಸಾಕು. ನಾನು ಯಾವ್ದಾದ್ರೂ ಕೆಲಸ ಹಿಡಿತೀರಿ, ನೀವು ನನ್ನ ಜೊತೆ ಬಂದ್ಬಿಡಿ. ಅನಂತೂ ನೀನ್ ಬೇರೆ ಕೆಲಸ ಹಿಡಿಬೇಕು ಅಂತ ನನಗೆ ಆಸೆ ಇದ್ದಿದ್ರೆ ನಿನಗೆ ಸಂಸ್ಕೃತ ಕಲಿಯಕ್ಕೆ ಬಿಡ್ತಾ ಇರ್ಲಿಲ್ಲ. ಈ ಹಳ್ಳಿನಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಮ್ಮ ಮನೆತನದ ಹಕ್ಕು ಕಿತ್ಕೊಂಡು ಅವಮಾನ ಮಾಡಿದ್ದಾರೆ. ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೋಸ್ಕರನೇ ನಾನು ನಿನ್ನ ಬೆಂಗಳೂರಿನಲ್ಲಿ ಬಿಟ್ಟಿದ್ದು, ಸಂಸ್ಕೃತ ಓದಿಸಿದ್ದು. ಇದಕ್ಕೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತ ದೊಡ್ಡವ್ರು ಹೇಳಿರೋದು. ಅಪ್ಪ, ನಾನು ಸಂಸ್ಕೃತ ಜೊತೆ ಕಂಪ್ಯೂಟರ್ ಕೂಡ ಮಾಡ್ಕೊಂಡಿದ್ದೀನಿ. 16 ಕಡೆ ಕೆಲಸಕ್ಕೋಸ್ಕರ ಅರ್ಜಿನೂ ಹಾಕೊಂಡಿದ್ದೀನಿ. ಅರ್ಜಿ ಹಾಕಿದ ಮಾತ್ರಕ್ಕೆ ಕೆಲ್ಸಕ್ಕೆ ಸೇರ್ಬೇಕು ಅಂತ ಏನಿದೆ? ನೀವ್ ಏನೇ ಹೇಳಿಯಪ್ಪ, ನನಗಂತೂ ಈ ಹಳ್ಳಿಲಿ ಇರೋಕ್ ಆಗೋದಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಹಾಗಾದ್ರೆ ನಿನ್ ಬಗ್ಗೆ ನಾನ್ ಕಂಡಿರೋ ಕನಸು 4 ಜನರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಕ್ಕೆ ಬೆಲೆನೇ ಇಲ್ವೇ? ಅದು ಕೇವಲ ಪೂಜೆ ಮಾಡಿಕೊಂಡು ಈ ಹಳ್ಳಿನಲ್ಲಿ ಇದ್ದ ಮಾತ್ರಕ್ಕೆ ಸಿಗುತ್ತೆ ಅನ್ನೋದು ವಿಚಿತ್ರವಾದ ವಾದ. ನಾನು ಇದಕ್ಕೆ ಖಂಡಿತ ಒಪ್ಪಲ್ಲ. ನೀ ಖಂಡಿತವಾಗ್ಲೂ ಒಪ್ಕೊಳ್ಳಬೇಕು ಅನ್ನಂತೂ, ಇಲ್ಲಾಂದ್ರೆ ಹಳ್ಳಿಲಿ ಮತ್ತೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಆಮೇಲೆ ನಾನ್ ಯಾರಿಗೂ ಮುಖ ತೋರ್ಸಕ್ ಲಾಯಕ್ ಆಗಿರಲ್ಲ. ಅಪ್ಪ, ಇಷ್ಟಕ್ಕೂ ಇದ್ರಲ್ಲಿ ನನ್ನ ಭವಿಷ್ಯ ಏನಿದೆ? ದೇವ್ರ ಪೂಜೆ ಮಾಡ್ಕೊಂಡೆ ನಾನು ಬಾಳ್ಬೇಕಾಗಿದ್ರೆ ನಾನ್ ಇಷ್ಟು ಕಷ್ಟಪಟ್ಕೊಂಡು ಓದ್ಬೇಕಾಗಿರ್ಲಿಲ್ಲ. ಅದನ್ ಕಟ್ಕೊಂಡು ನಮ್ಗೇನು ಆಗ್ಬೇಕು? ನಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ರಾಯ್ತು. ಓ, ಇವತ್ತು ಬೆಳಗ್ಗೆ ಕಮಲ ಸಿಕ್ಕಿದ್ಲು, ನಮ್ ಅನ್ನ ಕಿತ್ಕೊಳಕ್ ಬಂದಿದ್ಯಾ ಅನ್ನೋ ಮಾತಿನ ಅರ್ಥದಲ್ಲಿ ಮಾತಾಡೋದು. ಅದೇನು ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಅಪ್ಪ, ದಯವಿಟ್ಟು ಇದನ್ನೆಲ್ಲ ಮರ್ತ್ಬಿಡಿ. ನಾನಂತೂ ಈ ಕೆಲಸ ಮಾಡೋದಿಲ್ಲ. ಅನಂತು, ಅದೇ ಕೇಳಿದ ಎಲ್ಲ ಬೆಳಬೆಳಗ್ಗೆ ಎಲ್ಲಿಗೆ ಹೊರಟಿದ್ದೀರಿ? ಖಾದರ್ ಸಾಹೇಬ್ರೆ, ಇವತ್ತಿಗೆ ಈ ಊರಿನ ಋಣ ತೀರ್ತು. ಬದುಕಬೇಕು ಅಂದರೆ ಮನುಷ್ಯನಿಗೆ ಒಂದು ಉದ್ಯೋಗ ಬೇಕಲ್ಲ, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಹೇಳೋ ಮಾತು ಒಂದು ನಂಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ನಾನು ಪಟ್ಟಣಕ್ಕೆ ಹೋಗಿದ್ದೆ, ಏನಾಯ್ತು? ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸೇರಿ ನಿಮ್ ಕೆಲಸ ಕಿತ್ಕೊಂಡ್ರೇನು? ಅದಕ್ಕೆ ಅಲ್ವೇ, ಯಾರಿಗೂ ಮುಖ ತರ್ಸಕ್ಕಾಗದೆ ರಾತ್ರೋ ರಾತ್ರಿ ಊರ್ ಬಿಡ್ತಾರದು. ರಾತ್ರೋ ರಾತ್ರಿ ಊರ್ ಬಿಟ್ಟು ಹೋಗುವಂತ ತಪ್ಪೇನು ಮಾಡಿಲ್ಲ ಬಹನ್. ಶಾಸ್ತ್ರಿಜಿ, ನಡೀರಿ ದಯವಿಟ್ಟು ಮನೆಗೆ. ಬೇಡಿ ಖಾದರ್ ಸಾಹೇಬ್ರೆ, ನಮ್ಮನ್ನ ತಡಿಬೇಡಿ, ದಯವಿಟ್ಟು ನಮಗ್ ದಾರಿ ಬಿಡಿ. ಶಾಸ್ತ್ರಿಜಿ ಅಂದ್ರೆ ನಮ್ಮ ಸಂಬಂಧಗಳಿಗೆ ಅರ್ಥವೇ ಇಲ್ವಾ? ನಾವು ರಕ್ತ ಹಂಚ್ಕೊಂಡು ಹುಟ್ಟದೆ ಇರಬಹುದು ಖಾದರ್ ಸಾಹೇಬ್ರೆ, ಆದ್ರೆ ನಮ್ಮ ಸಂಬಂಧ ದೊಡ್ಡದು. ನಾವು ಊರ್ ಬಿಟ್ರೆ ಏನಾಯ್ತು? ಈ ಊರು, ಈ ಊರಿನ ಜನರ ಪ್ರೀತಿ ವಿಶ್ವಾಸ ಮರ್ಯಾದೆಗಳನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಶಾಸ್ತ್ರಿಜಿ, ಕಣ್ಣಿನಿಂದ ದೂರವಾದ ಯಾವುದೇ ವಸ್ತುವಾಗ್ಲಿ ಮನುಷ್ಯನಾಗ್ಲಿ ತುಂಬಾ ದಿನ ಆದ್ರೆ ನೆನಪಿನಲ್ಲಿ ಖಂಡಿತ ಉಳಿಯೋದಿಲ್ಲ. ಶಾಸ್ತ್ರಿಗಳೇ, ಸದ್ಯ ಇಲ್ಲೇ ಇದ್ದೀರಲ್ಲ, ಎಂಥ ಕೆಲಸ ಮಾಡ್ತಿದ್ದೀರಿ ನೀವು? ಮೊದಲು ವಾಪಸ್ ನಡೀರಿ ಮನೆಗೆ, ನಡ್ರಿ ಹೇಳ್ತೀನಿ. ಅದು ಹೇಗೆ ಸಾಧ್ಯ ಆಗುತ್ತೆ ಅಧ್ಯಕ್ಷರೇ? ನಿಮ್ಮೆಲ್ಲರ ಸಮಕ್ಷಮದಲ್ಲಿ ದೇವಸ್ಥಾನದ ಬೀಗದ ಕೈ ರಾಮಚಂದ್ರ ರಾಯರಿಗೆ ಸೇರಲಿ ಅಂತ ಅವ್ರ ವಶಕ್ಕೆ ಕೊಟ್ಟು ಬಂದಿದ್ದೀನಿ. ಯಾರು ಮನಸ್ಸಿಗೂ ನೋವಾಗಬಾರದು ಅನ್ನೋದೇ ನನ್ನ ಅಪೇಕ್ಷೆ. ಶಾಸ್ತ್ರಿಗಳೇ, ನೀವು ನನ್ನಿಂದ ತಾನೇ ಕೆಲಸ ಬಿಟ್ಟು ಹೊರಡ್ತಾ ಇರೋದು,
ಇದೆಲ್ಲ ನನ್ನ ಗಮನಕ್ಕೆ ಬರದೇನೆ ನಡೆದ ವಿಷಯ. ನಿಜ ಹೇಳಬೇಕು ಅಂದ್ರೆ ನಾನು ಈ ಊರಲ್ಲಿ ಇರುವಂತಹ ಮನುಷ್ಯನೇ ಅಲ್ಲ. ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ಊರ್ ಬಿಟ್ಟು ಹೋಗ್ಬೇಡಿ. ಸ್ವಾಮಿ ಸೇವೆಗೆ ನೀವೇ ಸರಿಯಾದವರು. ಅನಂತು, ದೇವ್ರ ಕೆಲಸ ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ಎಲ್ಲ ಒಂದೇನಪ್ಪ. ನೀನು ದೇವಸ್ಥಾನದ ಅರ್ಚಕನಾಗಬೇಕು ಅಂತ ನಿಮ್ಮ ತಂದೆಯವರ ಆಸೆ. ಅವ್ರ ಆಸೆನ ನಿರಾಶೆ ಮಾಡಬೇಡ. ಅವ್ರ ಅಪೇಕ್ಷೆಯಂತೆ ದೇವ್ರ ಸೇವೆ ಮಾಡಿಕೊಂಡು ಚೆನ್ನಾಗಿ ಬಾಳು. ಶಾಸ್ತ್ರಿಗಳೇ, ನೀವು ವಾಪಸ್ ಬಂದರೂ ಅಷ್ಟೇ, ಬರದೇ ಇದ್ರೂ ಅಷ್ಟೇ, ಅನಂತು ದೇವ್ರ ಅರ್ಚಕ ವೃತ್ತಿ ನಿರಾಕರಿಸಿ ಅಪ್ಪ ಮಗನ ಮಧ್ಯೆ ಇದೇ ವಿಷಯದಲ್ಲಿ ಬಹಳ ಚರ್ಚೆ ಆಗಿದೆ. ಕೊನೆಗೆ ರಾಮಚಂದ್ರಾಯರೇ ನನ್ನ ಹತ್ರ ಬಂದು ಈ ವಿಷಯ ತಿಳಿಸಿದ್ದಾರೆ. ಇಷ್ಟಾದ್ಮೇಲೆ ಇನ್ನೇನಿದೆ ಶಾಸ್ತ್ರಿಜಿ? 20 ವರ್ಷದಿಂದ ನೀವು ಮಾಡಿದ ಸೇವೆ ಆ ಸ್ವಾಮಿಗೆ ಸಾಕಾಗ್ಲಿಲ್ಲ. ಈಗ ನೀವು ಹೋಗ್ಬಿಟ್ರೆ ಆ ಸ್ವಾಮಿ ಅನಾಥನಾಗ್ಬಿಟ್ರೆ. ಶಾಸ್ತ್ರಿಜಿ, ದಯವಿಟ್ಟು ಮನೆಗೆ ನಡೀರಿ, ದಯವಿಟ್ಟು. ಶೂರಪ್ಪ, ಗಾಡಿ ಮನೆ ಕಡೆ ತಿರುಚು. ಸಲಾಂ ಭಯ. ಖಾದರ್ ಸಾಹೇಬ್ರು, ಕೂತ್ಕೊಳ್ಳಿ. ಹೇಗ್ ನಡೀತಾ ಇದೆ ನಿಮ್ ತೆಂಗಿನಕಾಯಿ ವ್ಯಾಪಾರ? ಪರವಾಗಿಲ್ಲ ಭಯ, ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕು. ಅದೇನು ಹೇಳಿ, ನನ್ನಿಂದ ಆಗೋದಾದ್ರೆ ಖಂಡಿತ ಮಾಡ್ತೀನಿ. ನಾನು ಹಸಿ ಯಾತ್ರೆಗೆ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಭಯ. ವಕ್ಫ್ ಮಂಡಳಿ ಅವರು ವಿಷಯ ತಿಳಿಸೋದಕ್ಕೆ ಒಂದು ಫೋನ್ ನಂಬರ್ ಕೊಡು ಅಂದಿದ್ದಾರೆ. ಅದಕ್ಕೆ ಭಯ ನಿಮ್ಮ ಆಫೀಸ್ ನಂಬರ್ ಕೊಡು. ಅಷ್ಟೇ ತಾನೆ, ತಗೊಳ್ಳಿ. ಶುಕ್ರಿಯಾ. ಹುಟ್ಟದಾಗಿಂದ ಹಳ್ಳಿ ಬಿಟ್ಟು ಹೊರಗೆ ಹೋಗಿಲ್ಲ. ನಾನ್ ಕೇಳೋ ಪ್ರಶ್ನೆಗೂ ನೀನ್ ಕೊಡೋ ಉತ್ತರಕ್ಕೂ ಸಂಬಂಧ ಇಲ್ಲ. ನಾನ್ ಬರ್ತೀನಿ, ನಿನ್ ಕೆಲಸ ನೀನ್ ನೋಡು. ಕಮಲಾ, ಬೇಜಾರು ಮಾಡ್ಕೋಬಿಡ್ರೆ ನೋಡು, ಈ ಪೇಪರ್ ನಲ್ಲಿ ಕೆಲಸ ಖಾಲಿ ಇದೆ, ಅರ್ಜಿ ಹಾಕಿ ಅಂತ ಬಂದಿರುತ್ತೆ. ನನ್ಗೆ ಯಾವ ಕೆಲಸ ಸರಿ ಹೋಗುತ್ತೆ ಅಂತ ಹುಡುಕ್ತಾ ಇದ್ದೀನಿ. ಹ್ಮ್,
ಈಗಿನ ಕಾಲದಲ್ಲಿ ಕೆಲಸ ಇಲ್ಲದೆ ಜೀವನ ಮಾಡೋದೇ ಕಷ್ಟ. ನಿನ್ ಗೊತ್ತಿಲ್ಲ ಅಂತ ಕಾಣುತ್ತೆ ಕಮಲು, ಇವಾಗಿನ ಪ್ರಪಂಚ ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ ಅಂತ. ಹೌದಲ್ಲ, ಕೇಳ್ತಾ ಇದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ನೋಡಿದ್ರೆ ಇನ್ನೂ ಆಶ್ಚರ್ಯ ಪಡ್ತೀಯ. ಈಗಿನ ಕಾಲದ ಜೊತೆ ಓಡ್ಬೇಕು ಅಂತಂದ್ರೆ ನಮ್ಗೆ ಅಂತ ಒಂದ್ ಕೆಲಸ ಇರ್ಬೇಕು, ಕೈ ತುಂಬಾ ಸಂಬಳ ಇರ್ಬೇಕು. ಆದಷ್ಟು ಬೇಗ ಒಳ್ಳೆ ಕೆಲಸ ಸಿಕ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಲಲಿತಾ ಬುದ್ಧಿ, ಖಾದರ್ ಸಾಹೇಬ್ ಇನ್ನೂ ಬಂದಿಲ್ವಾ? ಗೊತ್ತಿಲ್ಲ ಬುದ್ಧಿ, ದಿನ ನಮ್ಕಿಂತ ಮುಂಚೆ ಬರೋರು. ಇವತ್ ಯಾಕ್ ಬಂದಿಲ್ವೋ ಗೊತ್ತಿಲ್ಲ, ಬಹುಶಃ ಮೈಗ್ ಹುಷಾರಿಲ್ವೋ ಏನೋ. ಖಾದರ್ ಸಾಹೇಬ್ರೆ, ಸಾಕ್ಷಾತ್ ಅಲ್ಲ ಬಂದಾಗ ಬಂದಿದ್ದೀರಿ, ಮಲಕೊಂಡಿರತ್ತೆ ಮನಸ್ಪರ ಅಂದಾಗೆ. ನೀವು ಇಷ್ಟು ದೂರ? ನೀವು ದೇವಸ್ಥಾನದ ಕಡೆ ಬರೋದು ಅಪರೂಪ ಆದಾಗ ನಿಮಗೇನೋ ಸಮಸ್ಯೆ ಆಗಿರ್ಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ. ಆಗ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ಬಂದ್ಬಿಡ್ತೀನಿ. ಯಾಕೆ ಹುಷಾರಿಲ್ವೇನು? ನೆನ್ನೆ ಪಟ್ಟಣಕ್ಕೆ ಹೋಗಿದ್ನಲ್ಲ, ನೀರು ಬದಲಾಗಿದೆ ಅಂತ ಕಾಣುತ್ತೆ. ನೆಗಡಿ ಕೆಮ್ಮು ಇದೇ ಇರುತ್ತಲ್ಲ. ಔಷಧಿ ಏನಾದರೂ ತಗೊಂಡ್ರೇನು? ಕೆಮ್ಮು ನೆಗಡಿಗೆಲ್ಲ ಈ ಅರ್ಥ ಔಷಧಿ ತಾನಾಗೆ ವಾಸಿ ಆಗತ್ತೆ ಅಂತ ಉದಾಸೀನ ಮಾಡಬೇಡಿ ಸಾಹೇಬ್ರೆ. ಕಾಲ ಕೆಟ್ಟು ವಿಚಿತ್ರವಾದ ಕಾಯಿಲೆಗಳು ಹುಟ್ಕೊಂಡ್ಬಿಟ್ಟಿವೆ.
ಯಾವ ಕಾಯಿಲೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹೋಗಿ ಡಾಕ್ಟರ್ ನೋಡಿಕೊಂಡು ಔಷಧ ತಗೊಂಡು ಬನ್ನಿ. ಡಾಕ್ಟರ್ ನೋಡಬೇಕು ಅಂದ್ರೆ 4 ಮೈಲಿ ದೂರ ಹೋಗ್ಬೇಕು. ಇನ್ನು ಅವರು ಚುಚ್ಚೋ ಇಂಜೆಕ್ಷನ್ಗೆ 10 ರೂಪಾಯಿ. ಅಲ್ಲ ಸಾಹೇಬ್ರೆ, ದಿನ ಕಷ್ಟಪಟ್ಟು ದುಡಿತೀರ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಪಾದನೆ ಮಾಡಿದ್ದೆಲ್ಲ ಏನ್ ಮಾಡ್ತೀರಾ? ಮನುಷ್ಯ ಬದುಕಿರೋವರೆಗೂ ಉಂಡು ತಿಂದು ಆರೋಗ್ಯ ನೋಡ್ಕೋಬೇಕು, ಅದು ಬಿಟ್ಟು ಯಾಕೆ ಜಿಪ್ಪಿಡ್ತಾನ? ನೋಡಿ ಶಾಸ್ತ್ರಿಜಿ, ಡಬ್ಬಿ ತುಂಬಾ ಹಣ ಕೊಟ್ಟಿಟ್ಟಿದ್ದೀನಿ, ಅದರಲ್ಲಿ 10-20 ಆರೋಗ್ಯ ಖರ್ಚು ಮಾಡಿದ್ರೆ ಏನು? ಶಾಸ್ತ್ರಿಜಿ, ನಾನು ಒಬ್ಬ ಮುಸಲ್ಮಾನ, ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ಸತಿ ಹಜ್ಗೆ ಹೋಗ್ಲೇಬೇಕು ಅಂತ ಕನಸು ಇದ್ದೇ ಇರುತ್ತೆ. ನಾನು ಅಷ್ಟೇ, ನಾನು ಅದಕ್ಕೆ ಹೊರತಲ್ಲ. ಅದಕ್ಕೆ ತೆಂಗಿನಕಾಯಿಗಳನ್ನು ಮಾರಿ 1-2 ರೂಪಾಯಿಗಳನ್ನು ಕಷ್ಟಪಟ್ಟು ಕೂಡಿಟ್ಟು ಹಸುಗೋಗೋ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಆ ದುಡ್ಡಿಲ್ಲದೆ ಪ್ರಯಾಣ ನಿಂತು ಹೋಗಬಾರ್ದಲ್ವಾ? ಅದಕ್ಕೆ ಬಟ್ಟೆ ಬಟ್ಟೆ ಕಟ್ಟಿದ್ರೆ ಚಿಂತೆ ಇಲ್ಲ. ಹಸುವಣ್ಣ ಮುಟ್ಬಾರ್ದು, ಮುಟ್ಬಾರ್ದು. ಖಾದರ್ ಸಾಹೇಬ್ರೆ, ನಿಮಗೆ ನೆಗಡಿ ಕೆಮ್ಮು ಜೊತೆಗೆ ಜ್ವರ ಕೂಡ ಇದೆ, ನಾನು ಔಷಧಿ ಕೊಡ್ತೀನಿ, ತಗೋತೀರಾ? ಶಾಸ್ತ್ರಿಜಿ, ನಮ್ಮೂರಿನ ಅಲ್ಲ ನೀವು, ನೀವು ಕೊಡ್ತೀನಿ ಅಂದ್ರೆ ಬೇಡ ಅಂತೀನ? ಹಾಗಾದ್ರೆ ಸರಿ. ಖಾದರ್ ಸಾಹೇಬ್ರೆ, ಈ ಚೂರ್ಣ ತಗೊಳ್ಳಿ, ಇದು ಕುಡಿಯೋವಾಗ ಸ್ವಲ್ಪ ಖಾರ ಅನ್ಸುತ್ತೆ, ಆದರೆ ಬೆಳಗಾಗೋದ್ರೊಳಗೆ ಸಂಪೂರ್ಣ ವಾಸಿಯಾಗುತ್ತೆ. ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಆಗಾಗ ಹಣೆ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಜ್ವರ ತಾಪ ಕಮ್ಮಿ ಆಗುತ್ತೆ. ಬೆಳಿಗ್ಗೆ ಕಮಲು ಕೈನಲ್ಲಿ ರವೆ ಗಂಜಿ ಕಳಿಸ್ತೀನಿ. ಬೇಡ, ನಾನೇ ಏನಾರು ಮಾಡ್ಕೊತೀನಿ. ಖಾದರ್ ಸಾಹೇಬ್ರೆ, ನಾಳೆ ಒಂದು ದಿನ ನಮ್ಮನೆ ಅಡಿಗೆ ಊಟ ಮಾಡಿ, ಹುಷಾರಿಲ್ದಿದ್ದಾಗ ಒಲೆ ಮುಂದೆ ಕೂತ್ರೆ ಜ್ವರ ಜಾಸ್ತಿ ಆಗುತ್ತೆ. ನಾನೇನು ಬರ್ತೀನಿ, ಹುಷಾರು. ಏನದು ಅಪ್ಪ? ನನ್ಗೆ ಇಂಟರ್ವ್ಯೂ ಬಾ ಅಂತ ಕಾಗದ ಬಂದಿದೆ. ಯಾವ ಕೆಲ್ಸಕ್ಕೆ? ಸಂಸ್ಕೃತ ಮೇಷ್ಟ್ರ ಕೆಲ್ಸಕ್ಕೆ. ನೋಡಿದ್ರಪ್ಪ, ನಾನು ಸಂಸ್ಕೃತ ಓದಿದ್ ಬೇಸ್ಟ್ ಆಗ್ಲಿಲ್ಲ. ಹೌದಪ್ಪ, ಒಟ್ಟಾರೆ ನೀ ಸುಖವಾಗಿರ್ಬೇಕು ಅಷ್ಟೆ. ಯಾವತ್ತು ಹೋಗ್ಬೇಕು? ಮುಂದಿನ ವಾರ ಬೆಂಗಳೂರಿನ ಇಂಟರ್ವ್ಯೂ ಇರೋದು, ಬರೀ ಒಂದ್ ದಿವಸ ಅಷ್ಟೆ. ಸರಿಪ್ಪ, ಹೋಗ್ಬಾ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ. ಈ ಲೆಟರ್ನ ನಿಮ್ ತಾಯಿ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಆಯ್ತಪ್ಪ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡು. ಅದು ಇಲ್ಲ, ಬೇಡ, ಬೇರೆ ಎಲ್ಲಾದರೂ ಹೋಗೋಣ. ಇಲ್ಲ ಅನಂತು, ಈಗಲೇ ತಡ ಆಯ್ತು. ಬರೀ ಒಂದು 2 ನಿಮಿಷ, 2 ನಿಮಿಷ. ಹೇಗೆ ಬಂದ್ಬಿಡ್ತಾರೆ? ಖಾದರ್ ಸಾಹೇಬ್ರೆ. ಶಾಸ್ತ್ರಿಜಿ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ನಿಮ್ಮ ಕೈಗುಣದಿಂದ ಕಾಯಿಲೆ ಹೆದರ್ಕೊಂಡು ಓಡಿ ಹೋಗ್ಬಿಟ್ಟಿದೆ. ಅಯ್ಯೋ, ಇದರಲ್ಲಿ ನನ್ನ ಕೈಗುಣ ಏನಿದೆ ಸಾಹೇಬ್ರೆ? ಇರಲಿ, ಈಗ ನಿಮ್ಗೊಂದು ಮುಖ್ಯವಾದ ವಿಷಯ ತಿಳಿಸೋಣ ಅಂತಾನೆ ನಿಂತ್ಕೊಂಡೆ. ಹೇಳಿ. ನೀವು ಹಜ್ ಯಾತ್ರೆಗೆ ಹೋಗ್ಬೇಕಾದವರು, ಅದು ಹೇಳಿ ಕೇಳಿ ದೂರದ ದೇಶ.
ಅಲ್ಲಿಗೆ ಪ್ರಯಾಣ ಮಾಡೋ ಯಾತ್ರಿಕರ ಆರೋಗ್ಯ ಸರಿ ಇರಬೇಕು. ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ವಕ್ಫ್ ಮಂಡಳಿ ಅವರು ಕಳಿಸ್ಕೊಡೋದಿಲ್ಲ. ಅದಕ್ಕೆ ತಾವು ಜಿಪುಣತನ ಮಾಡದೆ ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಆರೋಗ್ಯ ನೋಡ್ಕೊಳ್ಳಿ. ಆಯ್ತು ಶಾಸ್ತ್ರಿ. ಖಾದರ್ ಕಕ್ಕ, ಏನಾಗಿತ್ತಮ್ಮ ನಿಂಗೆ ಇವತ್ತು? ಸ್ವಾಮೀಜಿಗೆ ಅಲಂಕಾರ ಆಗಿಲ್ಲ ಅಂತ ಶಾಸ್ತ್ರೀಜಿಯನ್ನು ಪರದೆ ಸರಿಸಿಲ್ಲ. ಭಕ್ತಾದಿಗಳು ಈಚೆ ಕಡೆ ಕಾಯ್ತಾ ಇದ್ದಾರೆ. ಹೋಗು ಹೋಗು, ಬೇಗ ಹೋಗು. ಇಷ್ಟು ವರ್ಷದಿಂದ ಕರ್ತವ್ಯ ಲೋಪ ಆಗಿರಲಿಲ್ಲ. ಸ್ವಾಮಿ ಸೇವೆಗೆ ಅಂತ ಬಂದ ಭಕ್ತರು ಯಾವತ್ತೂ ಕಾಯುವ ಪ್ರಮೇಯ ಬಂದಿರಲಿಲ್ಲ. ಏನೋ ಆಗೋಯ್ತು ಅಂತ ಎಷ್ಟು ಸುಲಭವಾಗಿ ಹೇಳ್ತಿಯಾಗಬೇಕು. ನಮ್ಮ ಸ್ಥಾನಮಾನ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸ್ವಾಮಿ ಸೇವೆಗೆ ನಮ್ಮನ್ನು ಒಪ್ಪಿಸಿದ್ದಾರೆ ಅಂದ್ರೆ ಅದರ ಅರ್ಥ ನಮ್ಮಿಂದ ಕರ್ತವ್ಯ ಲೋಪ ಆಗೋಲ್ಲ ಅಂತ. ಇವತ್ತು ಹೀಗಾಗಿದ್ದು ಊರಿನ ಹಿರಿಯರಿಗೆ ಟ್ರಸ್ಟ್ ಅಧ್ಯಕ್ಷರಿಗೆ ತಿಳಿದ್ರೆ ಅವರು ನಮ್ಮನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಹೇಳು. ನನ್ನ ಕ್ಷಮಿಸ್ಬಿಡಿ ಅಪ್ಪ, ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ. ಇಲ್ಲಮ್ಮ, ಇನ್ ಮುಂದೆ ನಿನ್ನ ಸೇವೆ ಸ್ವಾಮಿಗೆ ಅಗತ್ಯ ಇಲ್ಲ. ಚಾಚಾ, ಚಾಚಾ. ಯಾರೋ? ಮೈ ಅಸ್ಲಂ ಹೂ. ಅಸ್ಲಂ, ಬನ್ನಿ. ಚಾಚಾ, ತುಮ್ಮ ಕೋನ ಗುರುತಿಸಲಿಲ್ವ ಚಾಚಾ? ಮೈ ಅಸ್ಲಂ. ಓ ಅಸ್ಲಂ, ಏಕ್ ಮಿನಿಟ್ ಏಕ್ ಮಿನಿಟ್. ಹಾ ಹಾ ಹಾ, ಆತ ಬೈಟು. ಅಸ್ಲಂ ಬೇಟ, ನೀನಿರೋನು ಬಬ್ಬ, ನೀನು ಈ ಚಾಚಿನ ಮರೆತು ಬಿಟ್ರೆ. ಈಗ ಬಂದಿದ್ದೀನಲ್ಲ ಚಾಚಾ, ಇನ್ಮೇಲೆ ನಾನು ನಿನ್ನ ಜೊತೆಗೆ ಇರ್ತೀನಿ, ಸರಿನಾ? ಹಾ, ಇಸೇ ಮಿಲು, ಏ ಮೇರ ದೋಸ್ತ್ ಶಾಹಿದ್ ಅಂತ. ಅಸ್ಸಲಾಮು. ವಾಲೇಕು ಸಲಾಂ. ನಿಮ್ಗೆ ಊಟಕ್ಕೆ ಏನಾರು ಮಾಡ್ಲಾ? ಇಲ್ಲಿಲ್ಲ ಚಾಚಾ, ನಾವು ಊಟ ಮಾಡ್ಕೊಂಡೆ ಬಂದಿದ್ದೀವಿ, ನಮ್ಗೇನು ಊಟ ಬೇಡ. ಅಚ್ಚಿ ಬಾತೆ. ಅಸ್ಲಂ ಬೇಟ, ಇಷ್ಟು ದಿನ ಎಲ್ಲಿದ್ದೆ, ಏನು ಮಾಡ್ತಿದ್ದೆ? ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಚಾಚಾ, ಕೈ ತುಂಬಾ ಹಣ ಬರುತ್ತೆ. ನನ್ನ ವಿಷಯ ಬಿಡು, ನಿನ್ ಕೆಲಸ ಹೇಗ್ ನಡೀತಿದೆ? ನನ್ನ ಕೆಲಸ ಗೊತ್ತಲ್ಲ, ತೆಂಗಿನಕಾಯಿ ವ್ಯಾಪಾರ ಮಾಮೂಲಿ. ಇಡೀ ದಿನ ವ್ಯಾಪಾರ ಮಾಡಿದ್ರು 10 ತೆಂಗಿನಕಾಯಿ ಖರ್ಚಾಗಲ್ಲ. ಮತ್ತ್ಯಾಕೆ ಕೆಲಸ ಮಾಡ್ತಿದ್ಯಾ ಬಿಟ್? ಮಾಡೋ ಕೆಲಸ ಬಿಟ್ಟು ಜೀವನ ಹೇಗಪ್ಪ ಮಾಡೋದು? ನಾನ್ ನಿನ್ಗೆ ಹಣ ಬರೋ ಕೆಲಸ ಕೊಡ್ತೀನಿ, ಮಾಡ್ತೀಯಾ? ಹೌದಾ? ಏನದು ಕೆಲಸ, ಅರ್ಥ ಆಗೋ ಹಾಗೆ ಹೇಳ್ತೀಯಾ? ನೀನು ಹ್ಞೂ ಅಂತ ಹೇಳ ಚಾಚಾ, ನಾನ್ ನಿನ್ಗೆ ಅರ್ಥ ಮಾಡಿಸ್ತೀನಿ. ದೇಖೋ ಬೇಟ, ನನಗೆ ಎಷ್ಟು ಹಣ ಬಂದರೂ ಸಂತೋಷವೇ. ಹಜ್ ಯಾತ್ರೆಗೆ ಹೋಗ್ಬೇಕು ಅಂತ ಕಾಸು ಕಾಸು ಕೂಡಿರ್ತೀನಿ. ಬೋಲ್ ಬೇಟ, ಏನ್ ಮಾಡ್ಬೇಕು? ಬೋಲ ಬೇಟ. ಚಾಚಾ, ಚಾಚಾ, ನಾನು ಈ ತೆಂಗಿನಕಾಯಿ ತರನೇ ಇರೋ ಬೇರೆ ತೆಂಗಿನಕಾಯಿ ಕೊಡ್ತೀನಿ. ಬೇರೆ? ನಾನು ಹೇಳೋ ಜಾಗದಲ್ಲಿ ಇಡಬೇಕು. ಹೇಳೋ ಜಾಗದಲ್ಲಿ ಇದನ್ನ ಇಡಬೇಕು, ಇಟ್ರೆ ಏನಾಗುತ್ತೆ? ಬಸ್ಟ್ ಆಗುತ್ತೆ. ಒಂದು ತೆಂಗಿನಕಾಯಿ ಬಸ್ಟ್ ಆದ್ರೆ ಸುತ್ತಮುತ್ತಲು 1 ಕಿಲೋಮೀಟರ್ ಸರ್ವನಾಶ. ಅಂದ್ರೆ ಆತಂಕವಾದಿ ಆಗ್ಬಿಟ್ಟಿದೀಯ ನೀನು ಚಾಚಾ. ಹಣ ಬರುತ್ತೆ ಅಂತ ತಾನೆ ನೀನ್ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿರೋದು, ಹಾಗೆ ಇದು ಒಂದು ವ್ಯಾಪಾರ. ಬೇಡಪ್ಪ,
ಅಲ್ಲ ಮೆಚ್ಚಿಗೆ, ನಮ್ಮಾಗಿರೋ ಜೀವಗಳನ್ನ ಸರ್ವನಾಶ ಮಾಡೋದ? ಹಾಗಾದ್ರೆ ಹಜ್ಗೆ ಹೋಗ್ತೀನಿ, ಹಣ ಬೇಡವಾ? ಇಂಥ ಅನ್ಯಾಯದ ಹಣದಿಂದ ಹಜ್ಗೆ ಹೋಗೋಕ್ಕಿಂತ ಏನಾಕೊಂಡು ಸಾಯೋದು. ಓ, ಈ ದೇಶ ಈ ಜನರ ಬಗ್ಗೆ ತುಂಬಾ ಅಭಿಮಾನ ನಿನಗೆ? ಹೌದು, ಈ ದೇಶದ ಅನ್ನ ತಿಂದಿದ್ದೀನಿ, ಈ ಭೂಮಿ ನೀರು ಕುಡಿದಿದ್ದೀನಿ, ಅದಕ್ಕೆಲ್ಲ ಋಣ ತೀರಿಸ್ಬೇಕಲ್ಲಪ್ಪ. ಚಾಚಾ ಚಾಚಾ, ಇನ್ನೂ ಟೈಮ್ ಇದೆ, ಸ್ವಲ್ಪ ಯೋಚನೆ ಮಾಡಿ. ಎಲ್ಲಿಡಬೇಕು? ಮೈಸೂರಿನ ಕನ್ನಂಬಾಡಿ ಕಟ್ಟೆಗೆ, ಬೆಂಗಳೂರಿನ ವಿಧಾನಸೌಧಕ್ಕೆ. ಚಾಚಾ, ನಮಕರಾಮ್, ಹೆತ್ತ ತಾಯಿ ಕತ್ತರಿಸ್ಬೋದು, ವಿಧಾನಸೌಧಕ್ಕೆ ಕನ್ನಂಬಾಡಿಗೆ ಬಾಂಬ್ ಇಡೋದು, ಎರಡು ಒಂದೇ. ಚಲೆ ಜಾವು, ಇನ್ನೊಂದು ಕ್ಷಣ ಇಲ್ಲಿ ಇರ್ಬೇಡ, ಹೊರತಾ ಇರು. ಯಾರೇ ಪೈಲೆ ಜಾತಾ ಚೆನ್ನೈ ಬಾರ್ ಜಾವು. ಮೈ ಬೋಲ್ ರಾ ಚಾಚಾ, ಮೈ ಕ್ಯಾ ಬೋಲ್ ರಾ ತುಮೆ, ಮೇರ ಬಾತ್ ಸುನೋ. ನಮಕರಾಮ್, ಏಕ್ ಬಾತ್ ಸುನೋ. ಯಾರೇ ಪೈಲೆ ಏಯ್ ಚಾ ನಮ್ ಸಂಘಟನೆ ಪರವಾಗಿ ನಾವ್ ಹೇಳೋ ಮಾತುಗಳನ್ನ ಯಾರ್ ಕೇಳೋದಿಲ್ವೋ, ನಮ್ ಸಂಘಟನೆ ಅವ್ರನ್ನ ಕ್ಷಮಿಸೋದಿಲ್ಲ, ಖತಂ ಮಾಡ್ತಾರ. ಅಸ್ಲಾ ಬೇಟ, ಬೇಷ್, ಸವಾಸ್ ಬೇಟ, ಸವಾಸ್. ಅಸ್ಲಾಂ ಅಸ್ಲಾಂ ಅಸ್ಲಾಂ. ಹೇಳು, ನಿನ್ ತೆಂಗಿನಕಾಯಿ ಪಾಮ್ಗೆ ಎಷ್ಟಿದೆ ಹೇಳು, ಅದನ್ನ ಎಲ್ಲೆಲ್ಲಿ ಇಡಬೇಕು ಹೇಳು, ನಾನೇ ತಗೊಂಡೋಗಿ. ಚಾಚಾ ಶಹೀದ್, ಚೊಡೋನೆ ಚೊಡೋ. ಚಾಚಾ, ಇದ್ರಲ್ಲಿ ದೋಖ ಇಲ್ವಾ? ಖಂಡಿತ ಇಲ್ಲ, ಸುಮ್ಮನೆ ನಿನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಹಾಗಂದೆ ಅಷ್ಟೇ. ಹಾ, ಆದ್ರೆ ನಂದೊಂದು ಕಂಡೀಷನ್. ಏನ್ ಹೇಳು? ನಾನು ಹಜ್ ಯಾತ್ರೆಗೆ ಹೋಗ್ಬೇಕಾದ್ರೆ ನಂಗ್ ತುಂಬಾ ಹಣ ಬೇಕಾಗುತ್ತೆ. ಓ ಚಾಚಾ, ನೋಡು, ನಾನ್ ಕೊಡೋ ಹಣದಲ್ಲಿ ನೀನು 10 ಸಾರಿ ಹಜ್ ಯಾತ್ರೆಗೆ ಹೋಗ್ಬೋದು. ಶಾಹಿದ್ ತೋರ್ಸು. ನೀನ್ ಇಲ್ಲಿದ್ಯಾ? ನೀನ್ ಸಿಕ್ತೀಯೋ ಇಲ್ವೋ ಅಂತ ಆತಂಕ ಆಗಿತ್ತು ನನಗೆ. ನನಗೂ ಅಷ್ಟೇ. ಏನ ಮತ್ತೆ ನೀನ್ ಬೆಂಗಳೂರಿಗೆ ಹೋಗ್ತಿದ್ಯಂತೆ? ಹೌದು. ಯಾಕೆ ಇಷ್ಟೊಂದು ಸಪ್ಪಿಯಾಗಿದ್ಯಾ? ನಿನ್ನೆ ಪೂಜೆಗೆ ತಡವಾಗಿ ಹೋಗಿದ್ದಕ್ಕೆ ಅಪ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ಇನ್ಮೇಲೆ ದೇವಸ್ಥಾನಕ್ಕೆ ಬರ್ಬೇಡ ಅಂತ ಹೇಳಿದ್ರು. ಇಷ್ಟೇನಾ? ಇಷ್ಟಕ್ಕೆಲ್ಲ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯಾ? ಇದೆಲ್ಲ ಯಾವತ್ತೊಂದ್ ದಿವಸ ಆಗ್ಲೇಬೇಕಿತ್ತು. ಅಂದ್ರೆ ಮುಂದೆ ನಾವಿಬ್ರು ಮದ್ವೆ ಆದ್ಮೇಲೆ ಬೆಂಗಳೂರಿನಲ್ಲಿ ಇರ್ತೀವಿ, ಆಗ ನೀನ್ ಮತ್ತೆ ದೇವಸ್ಥಾನಕ್ಕೆ ಬರಕ್ಕಾಗತ್ತಾ? ಮದ್ವೆ ಕನ್ಸು ತುಂಬಾ ಕಾಣ್ಬೇಡ, ಅದು ಅಷ್ಟು ಸುಲಭ ಅಲ್ಲ. ನನ್ನನ್ನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ನಿಮ್ ತಂದೆ ಒಪ್ಬೇಕಲ್ಲ. ನನ್ ಇಷ್ಟು ದೂರದ ನಮ್ ತಂದೆ ಏನು ಮಾಡೋದಿಲ್ಲ. ನೀನು ನೋಡ್ತಾ ಇರು ಕಮಲು, ನಮ್ಮಿಬ್ರು ಮದ್ವೆಗೂ ನಮ್ಮಿಬ್ರು ಮನೇಲೂ ಹಿರಿಯರು ಒಪ್ಕೋತಾರೆ, ಸಂತೋಷವಾಗಿ ಮದ್ವೆನೂ ಮಾಡ್ಕೊಡ್ತಾರೆ. ಆಗ ನಾನು ಬೆಂಗಳೂರಿನ ಸ್ಕೂಲ್ ಮೇಸ್ಟರ್ ಆಗಿರ್ತೀನಿ, ನಮ್ದು ಅಂತ ಒಂದು ಪುಟ್ ಮನೇನೂ ಇರುತ್ತೆ, ನಾವಿಬ್ರು ಜೋಡಿ ಹಾಕಿಗಳ ಹಾಗೆ ಸುಂದರವಾದ ಜೀವನ ನಡೆಸ್ತೀವಿ. ಇಷ್ಟೆಲ್ಲ ಕನಸುಗಳು ನೆನ್ಸಾಗುತ್ತೆ ಅಂತೀಯಾ? ಖಂಡಿತ. ಇಷ್ಟು ದಿವಸ ನೀನ್ ದೇವ್ರ ಪೂಜೆ ಮಾಡಿದ್ಯಾ, ಅದಕ್ಕೆ ಪ್ರತಿಫಲ ಕೊಡ್ಲೇಬೇಕಲ್ವಾ? ಇವತ್ತೇ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ನಾಳೆ ನನಗೆ ಇಂಟರ್ವ್ಯೂ ಇದೆ, ಆ ಕೆಲಸ ನನಗೆ ಸಿಗುತ್ತೆ. ವಾಪಸ್ ಊರಿಗೆ ಬಂದ ತಕ್ಷಣ ಮದುವೆ ವಿಷಯ ಮಾತಾಡ್ತೀನಿ, ಸರಿನಾ? ನೀನು ಯಾವಾಗ ಬರ್ತೀಯಾ? ಎರಡು ಮೂರು ದಿನ ಆಗುತ್ತೆ, ನನ್ನಿಂದಾನು ನಿನ್ನ ನೋಡದೆ ಇರೋಕ್ಕಾಗೋದೇ ಇಲ್ಲ, ಬೇಗ ಬಂದ್ಬಿಡ್ತೀನಿ. ಆಯ್ತು, ಆದಷ್ಟು ಬೇಗ ಬಂದ್ಬಿಡು, ನಾನು ನಿನ್ನ ದಾರಿನೇ ಕಾಯ್ತಾ ಇರ್ತೀನಿ. ಸರಿ, ಮನೆಗೆ ಹೋಗೋಣವಾ? ಆಯ್ತು. ಹಾ?
ಅಯ್ಯೋ ಹ್ಞೂ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ, ಸರಿನಾ? ಹಾಗಾದ್ರೆ ಇದರಲ್ಲಿ ಶ್ರೀಕಂಠ ಶಾಸ್ತ್ರಿಗಳ ಕೈವಾಡ ಇದೆ. ತನ್ನ ಮಗಳನ್ನ ಮುಂದೆ ಬಿಟ್ಟು ನನ್ನ ಮಗನ್ನ ವಶ ಮಾಡಿಕೊಂಡ್ರೆ ಮುಂದೆ ಯಾರು ಎದುರಾಳಿಗಳಿರಲ್ಲ ಅಂತ ಉಪಾಯ ಮಾಡ್ತಿದ್ದಾನೆ. ಇರಬಹುದು. ಹ್ಞೂ, ಅದೆಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು ಕಮಲು ಅಂತೀನಿ. ಊರಿಂದ ಬಂದ ಕೂಡಲೇ ದೊಡ್ಡವ್ರಿಗೆಲ್ಲ ಒಪ್ಪಿಸಿ ನಾವು ಮದ್ವೆ ಆಗೋಣ ಅಂತ ಅನಂತಗೆ ಒತ್ತಾಯ ಮಾಡ್ತಾ ಇದ್ಲು. ಹ್ಞೂ, ಮಾಡ್ದೆ ಇನ್ನೇನೋ ಮಾಡ್ತಾಳೆ, ಕಲ್ ತುಡ್ಗ ಕೈ ಸಿಗ್ಲಿ ಅಂತ ಬಲೆ ಬೀಸ್ತಿದ್ದಾಳೆ. ನೋಡ್ತಾ ಇರು ಆ ಶ್ರೀಕಂಠ ಶಾಸ್ತ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ಅಂತ. ಬೆಳೆದ ಮಗಳನ್ನ ಹದ್ವಸ್ನಲ್ಲಿ ಇಟ್ಕೊಳ್ಳದೆ ಬೀದಿ ಬೀದಿಯಲ್ಲಿ ಹಾಕ್ಬಿಟ್ಟಿದ್ದಾನೆ ಆ ಯೋಗ್ಯನ್ ತಂದು. ಸ್ವಾಮಿ, ಈಗ ನಿಮ್ಗೊಂದೊಳ್ಳೆ ಅವಕಾಶ. ನಿಮ್ ಕೈಗ್ ಬಂದಿದ್ದ ದೇವಸ್ಥಾನದ ಬೀಗ ನಿಮ್ ಮಗನಿಂದಾಗಿ ಮತ್ತೆ ಶಾಸ್ತ್ರಿಗಳ ಕೈ ಸೇರೋ ಹಾಗಾಯ್ತು. ಶಾಸ್ತ್ರಿಗಳ ನಡತೆ ವಿಷಯವಾಗಿ ತಕರಾರು ತೆಗೆದು ಸ್ವಲ್ಪನೇ ಸ್ವಲ್ಪ ಅವಳು ನಡತೆಗೆ ಮತಿ ಬಳಿದ್ರೆ ಟ್ರಸ್ಟ್ ಅಧ್ಯಕ್ಷರಾಗಲಿ ಪಂಚಾಯಿತಿ ಸದಸ್ಯರಾಗಲಿ ಏನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಹಾಗಂತೀಯ? ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಬನ್ನಿ ಕೂತ್ಕೊಳ್ಳಿ, ಕರಿತೀನಿ. ನಾನು ಇಲ್ಲಿ ಕೂತ್ಕೊಳ್ಳಕ್ಕಲ್ಲಮ್ಮ ಬಂದಿದ್ದು, ನಿಮ್ ಯಜಮಾನ್ ಜೊತೆ ಮಾತಾಡ್ಕೊಂಡು ಹೋಗಕ್ ಬಂದಿದ್ದು. ಅದನ್ನೇ ಕೂತ್ಕೊಂಡು ಮಾತಾಡ್ಬೋದಲ್ಲ. ಶಾಸ್ತ್ರಿಗಳೇ, ನಾನು ಇಲ್ಲಿ ಕೂತ್ಕೊಳ್ಳಕ್ಕಲ್ಲ ಬಂದಿದ್ದು, ನಿಮ್ ಮಗಳನ್ನ ಹದ್ಬಸ್ನಲ್ಲಿ ಇಡಿ ಅಂತ ಹೇಳಕ್ ಬಂದಿದ್ದು. ನಿಮ್ ಮಾತಿನ ಅರ್ಥನ ನನಗೆ ಗ್ರಹಿಸ್ಕೊಳಕ್ ಆಗ್ತಿಲ್ಲ, ಸ್ವಲ್ಪ ವಿವರಿಸಿ ಹೇಳ್ತೀರಾ? ನಿಮ್ಮ ಮಗಳ ನಡತೆ ಬಗ್ಗೆ ವಿಸ್ತಾರವಾಗಿ ಹೇಳ್ಬೇಕಾ? ನಿಮ್ ಮಗಳು ನನ್ನ ಮಗನ ತನ್ನ ಬುಟ್ಟಿಗೆ ಹಾಕೋಬೇಕು ಅಂತಿದ್ದಾಳೆ. ಪ್ರೀತಿ ನಾಟಕ ಆಡ್ಬಿಟ್ಟು ಕಲ್ ತುಡ್ಗನ್ನ ಕೈಗೊಂಬೆ ಮಾಡ್ಕೋಬೇಕು ಅಂತಿದ್ದಾಳೆ. ಹೀಗೆ ನೀವು ಬುದ್ಧಿ ಹೇಳ್ತೀರೋ ಅಥವಾ? ನನಗ್ ಗೊತ್ತಿತ್ತು ಅವಳು ಶೃಂಗಾರ ವೈಯಾರ ನೋಡ್ತಿದ್ರೆ ಇಂಥದ್ದೇನಾದ್ರೂ ಒಂದ್ ಮಾಡ್ಕೊಂತಾಳೆ ಅಂತ. ಇಂದು ರಾಯ್ರೇ, ನಮ್ ಹುಡುಗಿಯಿಂದ ಏನಾದ್ರೂ ಅಪರಾಧ ಆಗಿದ್ರೆ ನಾನ್ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಈ ಕ್ಷಮೆ ಗಿಮೆ ಎಲ್ಲ ನಾಟಕ ಶಾಸ್ತ್ರಿಗಳೇ, ಈಗಾಗಲೇ ನನ್ನ ಮಗನ್ನ ತಾಯಿ ಕೊರತೆ ನೀಗಿಸಿ ಚೆನ್ನಾಗಿ ಬೆಳೆಸಿದ್ದೀನಿ. ಈ ಮಧ್ಯೆ ಯಾರಾದ್ರೂ ಅವನ್ನ ನನ್ನಿಂದ ಕಿತ್ಕೊಳಕ್ ಪ್ರಯತ್ನ ಪಟ್ರೆ ನಾನು ಮನುಷ್ಯನಾಗಿರಲ್ಲ. ನಿಮ್ ಮಗಳನ್ನ ನನ್ನ ಮಗನಿಂದ ದೂರ ಇಡಿ. ಹಾ, ನಾನು ಇನ್ ಬರ್ತೀನಿ. ಒಂದು ಮಾತು, ನನ್ನ ಮಗ ಅನಂತ ಇಷ್ಟದ ವಿರುದ್ಧ ಬೀಗದ ಕೈ ಪಡೆದಿದ್ದೆ ದೇವಸ್ಥಾನದ್ದು, ಅವನಿಷ್ಟವಾಗಿ ಅದನ್ನು ವಾಪಸ್ ಕೊಟ್ಟಿದ್ದೆ. ಆದ್ರೆ ಈ ವಿಚಾರದಲ್ಲಿ ನನ್ನಿಷ್ಟನೇ ಕೊನೆ. ಪಕ್ಕದಲ್ಲಿ ರಾಘವೇಂದ್ರ ಅಯ್ಯರ್ ಮಗಳನ್ನ ನನ್ನ ಮಗನಿಗೆ ಗೊತ್ತು ಮಾಡಿದ್ದೀನಿ. ನಿಮ್ ಮಗಳನ್ನ ಎಲ್ಲಾದ್ರೂ ದೂರ ಸಾಗ ಹಾಕಿ. ನನ್ ಮಾತನ್ನ ನೀವೆಲ್ಲರೂ ಎಲ್ಲಿ ಕೇಳ್ತೀರಿ? ಬೆಳೆದ ಮಗಳು ಜಾಸ್ತಿ ಹೊರಗಡೆ ಹೋಗೋದ್ ಬೇಡ, ಅಂದ ಚಂದೆ ಮಾಡ್ಕೊಂಡು ತಿರ್ಗಾಡೋದ್ ಬೇಡ ಅಂತಂದ್ರೆ ನನ್ ಮೇಲೆ ಎಲ್ರು ಕಿಡಿ ಕಾಡ್ತಿದ್ರಿ. ಈಗ ನೋಡಿ, ಬೀದಿಲಿ ಹೋಗೋ ಜನ ಬಂದು ಮುಖ ಕುಗಿಯೋ ತರ ಆಯ್ತು. ಅತ್ತೆ, ನೀವ್ ಹೇಳೋ ಹಾಗೆ ನಾನು ಯಾವ ಅಪರಾಧನೂ ಮಾಡಿಲ್ಲ, ಸ್ವಲ್ಪ ಸುಮ್ಮನಿರ್ತೀರಾ? ನೀನೇನು ಮಾಡಿಲ್ಲ ಅಂದ್ರೆ ಮನೆವರೆಗೂ ಬಂದು ಮಾತಾಡ ಹೋಗ್ತಿದ್ರೇನು? ನಮ್ ಮರ್ಯಾದೆ ಹರಾಜ್ ಹಾಕ್ಬೇಕು ಅಂತಿದೀನಿ. ಅನಂತ ಜೊತೆ ಮಾತಾಡೋದು ನಮ್ ಮರ್ಯಾದೆ ಹೋಗುತ್ತೆ ಅಂದ್ರೆ ನಾನು ಏನ್ ಹೇಳಲಿ? ಬೆಳೆದು ಹುಡುಗಿ ಹುಡುಗನ ಜೊತೆ ಮಾತಾಡೋದು ನೋಡಿದವ್ರ ಕಣ್ಣಿಗೆ ತಪ್ಪಾಗಿ ಕಾಣೋದು ಸಹಜ. ಅಷ್ಟಕ್ಕೂ ಅವನ ಜೊತೆ ಆಚೆ ಹೋಗಿ ಮಾತಾಡೋದು ಏನಿದೆ ನಿನಗೆ? ನೀನ್ ಹೇಳೋದು ತುಂಬಾ ಚೆನ್ನಾಗಿದೆ. ಈಗಿನ ಮಕ್ಕಳಿಗೆ ಮಾತ್ನಲ್ಲಿ ಬುದ್ಧಿ ಹೇಳಿದ್ರೆ ತಲೆಗೆ ಹೋಗಲ್ಲ. ಕೈ ಮಾಡೋದಕ್ಕೆ ನನಗೆ ಬರೋದಿಲ್ಲಮ್ಮ. ಮನುಷ್ಯನಿಗೆ ಮಾತಿನೇಟು, ಕತ್ತೆಗೆ ಲತ್ತೆಯೇಟು ಅಂತಾರೆ. ಅವಳು ಮನುಷ್ಯಳಾಗಿದ್ರೆ ಅರ್ಥ ಮಾಡ್ಕೋತಾಳೆ. ಇಷ್ಟರ ಮೇಲೆ ಹೇಳೋ ಶಕ್ತಿ ನನಗಿಲ್ಲಮ್ಮ.
ಏನದು ಗಲಾಟೆ? ನಿಮ್ಮ ಮನೆಗೆ ಯಾರೋ ಬಂದು ಸೇರ್ಕೊಂಡಿದ್ರಂತೆ. ಇನ್ಯಾರು ಶಾಸ್ತ್ರಿಜಿ? ನಮ್ಮ ಅಣ್ಣನ ಮಗ ಅಸ್ಲಾಂ, ಅವನ ದೋಸ್ತ್ ಬಂದಿದ್ರು. ಅವ್ರನ್ನ ಯಾಕೆ ಪೊಲೀಸ್ನವ್ರು ಹುಡ್ಕೊಂಡು ಬಂದಿದ್ರು? ಅನ್ಯಾಯದ ಬೆನ್ನು ಹತ್ತಿದ ಜನ. ಅದಕ್ಕೆ ಹೋಗ್ಲಿ ಬಿಡಿ, ಹೋಗಿ ಹೋಗಿ ಬೆಳಗ್ಗೆ ಅವ್ರ ವಿಷಯ ಯಾಕೆ. ಬಂದಿ ಅನಂತು, ಹೋದ ಕೆಲಸ ಏನಾಯ್ತಪ್ಪ? ಇಂಟರ್ವ್ಯೂ ಆಗಿದೆಪ್ಪ, ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಬಹುಶಃ ಕೆಲಸ ನನಗೆ ಸಿಗ್ಬಹುದು. ಈ ಕೆಲಸ ಒಂದಾಗ್ಬಿಟ್ರೆ ನನಗೂ ನೆಮ್ಮದಿ ನೋಡು. ಅಂದ ಹಾಗೆ ಪಕ್ಕದಹಳ್ಳಿ ರಾಘವೇಂದ್ರಯ್ಯರ ಮಗಳನ್ನ ನಿನಗೆ ಗೊತ್ತು ಮಾಡಿದ್ದೀನಿ. ಈ ಮದುವೆ ಅಂತ ಒಂದಾಗ್ಬಿಟ್ರೆ ನಿನ್ನ ತಾಯಿ ನನ್ನ ಮೇಲೆ ಹೊರಿಸಿರೋ ಜವಾಬ್ದಾರಿ ಎಲ್ಲ ಕಳ್ಕೊಂಡಂಗೂ ಆಗುತ್ತೆ, ಅವಳ ಆತ್ಮಕ್ಕೆ ಶಾಂತಿನೂ ಸಿಗುತ್ತೆ. ಈಗಲೇ ಮದುವೆ ವಿಷಯ ಯಾಕಪ್ಪ? ಮೊದಲು ನನ್ನ ಕೆಲಸ ಅಂತ ಸಿಗಲಿ, ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನೋಡು ಅನಂತು, ನಿನಗೆ ಕೆಲಸ ಸಿಗಲಿ ಬಿಡಲಿ, ರಾಘವೇಂದ್ರಗೆ ನಾನು ಮಾತು ಕೊಟ್ಟಿದ್ದೀನಿ, ಅವ್ರ ಮಗಳನ್ನ ನಾನು ಸೊಸೆ ಮಾಡ್ಕೋತೀನಿ ಅಂತ. ನೀನು ಅವ್ರ ಮಗಳ ಮದುವೆ ಆಗಲೇಬೇಕು. ಅದು ಹೇಗಪ್ಪ? ಗುರುತು ಪರಿಚಯ ಇಲ್ದಿರೋ ಹುಡುಗಿ ಜೊತೆ ಸಂಸಾರ ಮಾಡೋದು ನನ್ನಿಂದ ಅಂತೂ ಸಾಧ್ಯ ಇಲ್ಲ. ಯಾಕೋ, ಯಾಕೆ ಸಾಧ್ಯವಿಲ್ಲ? ಕಣ್ ಕಣ್ಣು ಹುಡುಗಿಯರ ಜೊತೆ ಎಲ್ಲ ಸುತ್ತಾ ಇದೆಯಲ್ಲ, ನಾಳೆ ನೋಡಿದವರು ಏನು ಅನ್ಕೋತಾರೆ? ಯಾರು ಹೇಳಿದ್ ನಿಂಗಿದೆಲ್ಲ ಸುಳ್ಳು ವಿಷಯ? ಊರೇ ಹೇಳ್ತಾ ಇದೆಯಲ್ಲೋ, ನೀನು ಆ ಶ್ರೀಕಂಠ ಶಾಸ್ತ್ರಿ ಮಗಳು ಆ ಕಮಲು ಜೊತೆ ಅಲ್ಲಿ ಇಲ್ಲಿ ಸುತ್ತಾ ಇದೆಯಂತೆ, ಸುಳ್ಳ? ನಾನು ಕಮಲು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆನೂ ಆಗ್ತೀವಿ. ಎಷ್ಟು ಧೈರ್ಯನೋ ನಿನ್ಗೆ ಈ ರೀತಿ ಹೇಳೋದಕ್ಕೆ. ಶ್ರೀಕಂಠ ಶಾಸ್ತ್ರಿ ನಮ್ಮ ವೃತ್ತಿ ಕಿತ್ಕೊಂಡು ಜೀವನ ಮಾಡ್ತಿದ್ದಾನೆ, ಜೇಬಲ್ಲಿ ಒಂದ್ ನಯಾ ಪೈಸಾ ಇಲ್ಲ. ಅಂಥವಳ ಮಗಳ ಮದುವೆ ಆದ್ರೆ ಬಿಡಿಗಾಸು ಸಿಗೋದಿಲ್ಲ, ಗೊತ್ತಾ? ಹುಡುಗಿಯವ್ರ ಕಡೆಯಿಂದ ತಗೊಳ್ಳೋ ಹಣ ಯಾರಿಗಪ್ಪ ಬೇಕು? ನನಗ್ ಬೇಕು. ಮತ್ ನೀವೇ ಒಂದ್ ಮದ್ವೆ ಆಗಿ ಅನಂತು. ನೋಡಿಪ್ಪ, ಕಮಲಾನ್ ಬಿಟ್ಟು ಈ ಭೂಮಿ ಮೇಲೆ ನನಗೆ ಬೇರೆ ಜೀವನ ಇಲ್ಲ. ನಾನು ಅವಳು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಇದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಕಮಲು, ಕಮಲು. ಅನಂತು, ಏನಪ್ಪ ನಮ್ಮನೆ ದಾರಿ ನೆನಪಾಗಿದೆ ನಿನಗೆ? ಇದೇ ನಿಂದತಿ ಈ ತರ ಹೇಳ್ತೀರಾ? ನಿಮ್ ಮನೆ ದಾರಿ ನನಗೇನು ಹೊಸದ? ಹೌದು, ಮತ್ತೆ ಯಾಕೆ ಬಂದಿದೀಯ ಈಗ? ಏನಿಲ್ಲ, ನಿನ್ನ ಕೆಲಸ? ನಿಮ್ಮನ್ ಮಾತಾಡಿಸ್ಬೇಕು ಅನ್ಸಿದಾಗ ನಿಮ್ಮನ್ನ ನೋಡಕ್ ಬರ್ತೀನಿ, ಕೆಲಸ ಇದ್ರೇನೆ ಬರ್ಬೇಕಾ? ಹಿಂದತ್ತೆ, ನಿನ್ ಕೆಲಸ ಏನು ಅಂತ ನಮ್ಗೆಲ್ಲ ಗೊತ್ತು. ಕಮಲನ್ ಕರ್ಕೊಂಡು ಗದ್ದೆ ತೋಟ ಎಲ್ಲ ಅಲೀತಿದ್ಯಂತೆ, ಏನ್ ಸಮಾಚಾರ? ಅತ್ತೆ, ಏನತ್ತೆ ನೀವು? ಅನಂತ, ಒಳಗ್ ಬಾ. ನಿಂತ್ಕೋಪ್ಪ. ಅನಂತು, ಇನ್ ಮುಂದಕ್ ನೀನು ನಮ್ಮ ಮನೆಗೆ ಬರೋದು ಬೇಡ, ದಯವಿಟ್ಟು ಹೊರಟೋಗು. ಯಾಕೆ ಶಾಸ್ತ್ರಿಗಳೇ, ಏನಾಯ್ತು? ಅಂಥ ತಪ್ಪು ನಾನೇನ್ ಮಾಡಿದ್ದೀನಿ? ತಪ್ಪು ನಿಂದಲ್ಲಪ್ಪ, ನಮ್ಮದು. ನಿಮ್ಮಿಬ್ಬರನ್ನು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕೆ ಬಿಟ್ವಲ್ಲ ಅದು. ಶಾಸ್ತ್ರಿಗಳೇ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರ. ನೀವು ಅನ್ಕೊಂಡ ಹಾಗೆ ನಾವೇನು ತಪ್ಪು ಮಾಡಿಲ್ಲ. ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀನಿ, ದಯವಿಟ್ಟು ಮದುವೆ ಮಾಡಿ, ಆಶೀರ್ವಾದ. ನೋಡಪ್ಪ, ಈ ಪ್ರೀತಿ ಪ್ರೇಮ ಎಲ್ಲ
ವಯಸ್ಸಿನ ಆಕರ್ಷಣೆಗಳು ಅಷ್ಟೇ. ನಿಮ್ಮಷ್ಟಕ್ಕೆ ನೀವೇ ಇಂಥ ನಿರ್ಧಾರಗಳನ್ನು ತಗೊಂಡ್ಬಿಟ್ರೆ ದೊಡ್ಡವರು ನಾವು ಸತ್ತಾಗೆ. ಇದನ್ನೆಲ್ಲ ಮರೆತು ಬಿಡಿ ಶಾಸ್ತ್ರಿಗಳೇ. ದೊಡ್ಡವ್ರು ಹೇಳೋದು ಒಳ್ಳೇದಕ್ಕೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ನೀವ್ ಯಾಕೆ ಚಿಕ್ಕವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ? ಪೀಚ ಹುಡುಗರಿಗೆ ಜಾತಿ ಸಮಸ್ಯೆ ಬರೋದು ಸಾಮಾನ್ಯ. ನಮ್ಮಿಬ್ರು ಮಧ್ಯೆ ಅಂತ ಸಮಸ್ಯೆ ಏನಿಲ್ಲ, ನಾವಿಬ್ರು ಒಂದೇ ಜಾತಿ. ಯಾಕೆ ನೀವು ಅಡ್ವಾಗಿ ನಿಂತಿದ್ದೀರಾ? ಮನಸ್ಸುಗಳು ಎರಡೂ ಒಂದೇ ಆಗಿರ್ಬೇಕಲ್ಲಪ್ಪ. ನೀವೇನೋ ದೊಡ್ಡವ್ರನ್ನ ಬದಿಗಿಟ್ಟು ಪ್ರೀತಿ ಪ್ರೇಮ ಅಂತ ದುಡುಕ್ ಬಿಡ್ತೀರಿ. ಹೆತ್ತ ತಂದೆ ತಾಯಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಿಮಗೆ ಪುರುಸೊತ್ತಾದ್ರೂ ಎಲ್ಲಿದೆ? ನಮ್ಮ ಇಷ್ಟದ ವಿರುದ್ಧ ನೀವು ದೊಡ್ಡವ್ರು ನಡ್ಕೊಳ್ಳಲ್ಲ ಅನ್ನೋ ನಂಬಿಕೆಯಿಂದ ನಾವು ಪ್ರೀತಿಸಿದ್ವಿ. ಆದ್ರೆ ಈಗ ನಿಮ್ ಮಾತು ಕೇಳ್ತಾ ಇದ್ರೆ ನಮ್ ನಂಬಿಕೆ ಸುಳ್ಳಾಯ್ತು. ಇಲ್ಲಿ ನಂಬಿಕೆ ಅಪನಂಬಿಕೆ ಪ್ರಶ್ನೆಗಳಲ್ಲಪ್ಪ, ಮಾನ ಅಪಮಾನಗಳ ಪ್ರಶ್ನೆ. ಊರಿನ ಜನಕ್ಕೆ ನಮ್ಮ ಮೇಲೆ ಒಳ್ಳೆ ಗೌರವ ಇದೆ. ಇಲ್ಲಿ ನಡೆಯೋ ಎಲ್ಲ ಒಳ್ಳೆ ಕೆಲಸಗಳಿಗೂ ನಮ್ಮನ್ನು ಕರೆಸಿ ಮುಂದಾಳತ್ವ ವಹಿಸ್ತಾರೆ. ಹೀಗಿರೋವಾಗ ನಮ್ಮನೆಯಲ್ಲೇ ಹೀಗೆಲ್ಲ ನಡೀಬಾರ್ದು. ನಡೆದರೆ ಊರಿನ ಜನ ಏನು ಆಡ್ಕೋತಾರೆ? ಆಡ್ಕೊಳ್ಳೋದಕ್ಕೆ ನಾವೇನ್ ತಪ್ಪು ಮಾಡಿದ್ದೀವಿ ಶಾಸ್ತ್ರಿಗಳೇ? ತಪ್ಪು ನಿಮ್ಮದಲ್ಲ ಅಂತ ನಾನು ಆಗ್ಲೇ ಹೇಳದ್ನಲ್ಲಪ್ಪ. ನಮ್ಮನೆ ಮಕ್ಕಳಿಗೆ ಬುದ್ಧಿ ಹೇಳೋಕ್ಕಾಗದೇ ಇರೋ ನಾನು ನಾಳೆ ಬೇರೆಯವ್ರು ತಪ್ಪು ಮಾಡಿದಾಗ ಅವ್ರ ತಪ್ಪನ್ನ ತಿದ್ದಿ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ನೀನ್ ಹೇಳು. ಇದೇನಣ್ಣ, ಅವ್ರ ಅಪ್ಪ ಬಂದು ರಂಪಾಟ ಮಾಡ್ಬೋದ್ರು, ನೀನ್ ನೋಡಿದ್ರೆ ನಿಧಾನಕ್ಕೆ ಪುರಾಣ ಶುರು ಮಾಡ್ತಿದ್ಯಲ್ಲ. ನಮ್ಮ ಮಗಳಿಗೆ ಮದ್ವೆ ವಯಸ್ಸು ಬಂದಿಲ್ಲ, ಬಾಯಿ ಮುಚ್ಕೊಂಡು ಹೋಗು ಅಂದ್ರೆ ಕೆಲ್ಸ ಮುಗೀತು. ನಮ್ ತಂದೆ ಇಲ್ಲಿ ಬಂದಿದ್ದಕ್ಕೆ ಇಷ್ಟೊಂದು ರಾಮಾಯಣ ಅಂತ ಗೊತ್ತಾಗಿದ್ರೆ ಯಾರು ಇಷ್ಟೊಂದು ಮಾತಾಡ್ಬೇಕಾಗಿಲ್ಲ. ನಿಮ್ ತಂದೆ ನಿರ್ಧಾರ ಸರಿಯಾಗೇ ಇದೆ, ನನ್ನ ನಿರ್ಧಾರನೂ ಅದೇ. ಇನ್ ಮುಂದಕ್ಕೆ ನೀನು ನಮ್ಮ ಮನೆಗೆ ಬರೋದು ಬೇಡ. ಶಾಸ್ತ್ರಿಗಳೇ, ನಿನಗೆ ಕೈ ಮುಗಿತೀನಿ, ನೀನು ಹೊರಡ್ಬಹುದು. ಅನಂತು, ಒಂದು ಹುಡುಗಿಗೋಸ್ಕರ ಈ ರೀತಿ ಊಟ ನಿದ್ರೆ ಬಿಟ್ಟು ಕೂತ್ಕೊಳ್ಳೋದು ನನ್ಗೆ ಯಾಕೋ ಸರಿಯಾಗಿ ಕಾಣ್ತಿಲ್ಲ ನೋಡು. ಇನ್ನೇನ್ ಮಾಡೋದು, ನಾವ್ ಇಷ್ಟಪಟ್ಟವ್ರ ಜೊತೆ ಬಾಳಕ್ಕಾಗಲ್ಲ ಅಂದ್ಮೇಲೆ ಸಾಯೋದೇ ಮೇಲಲ್ವೇನಪ್ಪ? ಹಾಗೆಲ್ಲ ಮಾತಾಡ್ಬಾರ್ದು ಮಗು. ಸಾಯೋ ಮಾತಾಡಿ ನನ್ನ ಹೊಟ್ಟೆ ಉರಿಸ್ಬೇಡ. ನಿನ್ನ ನನ್ನ ಕೈಲಿಟ್ಟು ನಿಮ್ಮಮ್ಮ ಸತ್ತಾಗ ನೀನಿನ್ನೂ ಹಸ್ಗೂಸು.
ಅವತ್ತಿಂದ ಇವತ್ತವರೆಗೂ ಕಣ್ ರೆಪ್ಪೆಯಲ್ಲಿ ನಿನ್ನಿಟ್ಟು ಸಾಕಿದ್ದೀನಿ, ಬೆಳೆಸಿದೀನಿ, ಓದಿಸಿದೀನಿ, ದೊಡ್ಡವನಾಗಿ ಮಾಡಿದ್ದೀನಿ. ನಿನ್ನ ಬೇಕು ಬೇಡಗಳನ್ನೆಲ್ಲ ತೀರಿಸಿದೀನಿ. ನನ್ನ ಒಂದು ಮಾತಿನ ಬೆಲೆ ಇಲ್ವೇನು? ಅಪ್ಪ, ಏನ್ ಮಾಡ್ಬೇಕು ಹೇಳಿ ಅಪ್ಪ. ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಎರಡು ದೇಹ ಒಂದೇ ಪ್ರಾಣದಂತಿರೋ ನನ್ನ ಕಮಲನ್ನು ನಾನು ದೂರ ಮಾಡ್ಬೇಡಿಪ್ಪ, ದೂರ ಮಾಡ್ಬೇಡಿ. ಇದೇ ನಿನ್ ಕೊನೆ ನಿರ್ಧಾರವಾ? ಇದು ನಿರ್ಧಾರದ ಪ್ರಶ್ನೆ ಅಲ್ಲಪ್ಪ, ಎರಡು ಜೀವಿಗಳ ಪ್ರಶ್ನೆ, ಒಂದಾಗ್ ಬಾಳ್ಬೇಕು ಅಂತ ಕನಸು ಕಾಣ್ತಿರೋ ಎರಡು ಹೃದಯಗಳ ಪ್ರಶ್ನೆ. ದಯವಿಟ್ಟು ದೂರ ಮಾಡ್ಬೇಡಿಯಪ್ಪ, ದಯವಿಟ್ಟು ದೂರ ಮಾಡ್ಬೇಡಿಪ್ಪ. ಶ್ರೀಕಂಠ ಶಾಸ್ತ್ರಿಗಳೇ! ಓಹೋ, ರಾಮಚಂದ್ರ ರಾಯರು ಬರಬೇಕು ಬರಬೇಕು. ದಯವಿಟ್ಟು ಕ್ಷಮಿಸಬೇಕು, ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಳ್ಳದೆ ನಾನು ದುಡುಕ್ಬಿಟ್ಟೆ. ನನ್ನ ಮಗನಿಗೋಸ್ಕರ, ನಮ್ಮ ಅನಂತಗೋಸ್ಕರ ನಿಮ್ಮ ಮಗಳ ನಾನು ಕೇಳಕ್ ಬಂದಿದ್ದೀನಿ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ತಗೊಳ್ಳಿ, ಇದನ್ನು ಸ್ವೀಕರಿಸಿ. ಸಂತೋಷ ರೇ, ತುಂಬ ಸಂತೋಷ ಇದೆ. ಅಲ್ಲಮ್ಮ, ಗಂಡಿನ ಕಡೆ ಅವ್ರು ಬಂದು ಮದುವೆ ಮಾಡಿಕೊಡಿ ಅಂತ ಕೇಳಿದಾಗ ಈಗ ಹಣ ಇಲ್ಲ, ಮದುವೆ ಮಾಡಿಕೊಡಕ್ ಆಗಲ್ಲ ಅಂತ ಹೇಳಕ್ ಆಗತ್ತೇನಮ್ಮ? ಹಾಗಾದ್ರೆ ಈಗ ಹಣ ಇಲ್ಲದೆ ಖಾಲಿ ಕೈಲಿ ಮದ್ವೆ ಹೇಗ್ ಮಾಡ್ತೀಯ? ಖಾಲಿ ಕೈ ಏನು ಇಲ್ಲಮ್ಮ, ನಿನಗೆ ಗೊತ್ತಿದೆಯಲ್ಲ ಅಪ್ಪ ಸ್ವಲ್ಪ ಒಡವೆ ಕೊಟ್ಟು ಕಣ್ಮುಚ್ಚಿದ್ದಾರೆ, ಅದರಲ್ಲೇ ನಿನ್ ಮದ್ವೆನೂ ಮಾಡಿದ್ದೆ, ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನ ಕಮಲ ಮದ್ವೆಗೆ ಬಳಸ್ಕೊಂಡ್ರೆ ಆಯ್ತು. ಬಳಸ್ಕೊಂಡು ಕೈ ಖಾಲಿ ಮಾಡ್ಕೊಂಡ್ರೆ ಮುಂದೆ ನನ್ನ ಜೀವನ ಹೇಗೆ? ನನಗೂ ಒಂದ್ ಮನೆ ಮಾಡಿ ಬ್ಯಾಂಕ್ ಅಲ್ಲಿ ಒಂದಿಷ್ಟು ಹಣ ಹಾಕಿದ್ರೆ ಜೀವನ ಹೇಗೋ ಮಾಡಬಹುದು. ಬೇರೆ ಮನೆ ಅಂತ ಯಾಕೆ ಯೋಚನೆ ಮಾಡ್ತೀಯ? ನೋಡಮ್ಮ, ಗಂಡನ್ ಕಳ್ಕೊಂಡು ಹೆಣ್ಣು ಆಶ್ರಯ ಇಲ್ಲದೆ ಬದುಕೋದು ಕಷ್ಟ. ಏನು ಕಷ್ಟ ಆಗೋಲ್ಲ, ನಾನು ಉದ್ಧಾರ ಆಗೋದು ನಿಮ್ಗೆ ಇಷ್ಟ ಇಲ್ಲ. ಇಂದ್ರಾಣಿ, ಏನಮ್ಮ ಏನ್ ಮಾತಾಡ್ತಾ ಇದೀಯ? ಈ ಒಡವೆಗಳನ್ನೆಲ್ಲ ಮಾರಿದ್ರೆ ಸುಮಾರು 60-65 ಸಾವಿರ ರೂಪಾಯಿ ಬರ್ಬೋದು. ಕಮಲು ಮದುವೆ ಒಂದು ನಡೀಲಿ, ಆಮೇಲೆ ನಿನಗೂ ಒಂದು ವ್ಯವಸ್ಥೆ ಮಾಡ್ತೀನಿ. ಈ ಮದುವೆ ನಡೆಯೋವರೆಗೂ ದಯವಿಟ್ಟು ಸುಮ್ಮನಿದ್ ಬಿಡಮ್ಮ. ಬೆಳಗಾಯ್ತು ಹೇಳಿ. ರುಕು ಬಂದೆ. ರುಕು ಬಂದೇರಿ. ಏನೇ ರಾತ್ರಿ ಬಾಗಿಲು ಹಾಕದೇನೆ ಮಲಗಿದ್ಯಲ್ಲೇ? ಮದುವೆ ಮನೆ
ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಕತೆ? ರಾತ್ರಿ ನಾನೇ ಬಾಗ್ಲ ಹಾಕಿ ಭದ್ರ ಮಾಡಿ ಮಲಗಿದೀನಿ. ಇಂದು ಕಾಣ್ತಾ ಇಲ್ಲ, ಅವಳೇನಾದ್ರೂ ಹೊರಗಡೆ ಹೋಗಿರ್ಬೋದಾ ನೋಡಿ. ಇಷ್ಟೊತ್ತಿನಲ್ಲಿ ಅವಳಿಗೇನ್ ಕೆಲಸ ಇರುತ್ತೆ ಹೊರಗಡೆ ಹೋಗೋದಕ್ಕೆ? ಹೌದು, ಇಷ್ಟೊತ್ತಿನಲ್ಲಿ ಅವಳು ಯಾವತ್ತೂ ಹೊರಗಡೆ ಹೋದವಳಲ್ಲ. ಏನಾಯ್ತಮ್ಮ ಇಂದು ಕಾಣ್ತಾ ಇಲ್ಲ, ನಿಂಗೇನಾದ್ರೂ ಹೇಳಿದ್ಲ? ಇಲ್ಲ. ಅಯ್ಯೋ, ಒಡವೆಗಳು ಕಾಣಿಸ್ತಾ ಇಲ್ಲ. ಖಾದರ್ ಸಾಹೇಬ್ರೆ, ನೀವು ನಮ್ಮ ಹತ್ರ ಫೋನ್ ನಂಬರ್ ತಗೊಂಡು ಅದ ಯಾರಿಗೂ ಕೊಟ್ಟಿದ್ರಲ್ಲ, ವಕ್ಫ್ ಮಂಡಳಿ ಅಂತೆ, ಅವರು ಫೋನ್ ಮಾಡಿದ್ರು, ನಿಮ್ ಜೊತೆ ಏನೋ ಮಾತಾಡ್ಬೇಕಂತೆ ಬರೋಕ್ ಹೇಳಿದ್ದಾರೆ. ಅರೆ ಅಲ್ಲ ಅಲ್ಲ, ನಿಮ್ಗೆ ಒಳ್ಳೇದು ಮಾಡ್ಲಿ. ಸರಿ, ನಾನು ಬರ್ತೀನಿ. ಶಾಸ್ತ್ರಿಜಿ, ಖಾದರ್ ಸಾಹೇಬ್ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇರಲಿ, ಪರವಾಗಿಲ್ಲ. ಇವತ್ತು ಅಲ್ಲ ನಮ್ಮ ಮೇಲೆ ಕಂಡ್ಬಿಟ್ಟ, ವಕ್ತ್ ಮಂಡಳಿಯಿಂದ ಫೋನ್ ಬಂದಿತ್ತು. ಹೌದೇನು? ಬಂದು ಹೋಗ್ಬೇಕು ಅಂತ ಮಂಡಳಿ ಆಫೀಸಿಂದ ಫೋನ್ ಬಂದಿತ್ತ. ಅದ್ ನೋಡಿ ಹೇಗೆ, ಕಮಲು ಭೇಟಿ ಇದು ಶಾದಿ, ನಮ್ದು ಹಜ್ ಯಾತ್ರೆ ಯೋಗ. ಒಳ್ಳೇದು, ಹೋಗ್ ಬನ್ನಿ ಸಾಬ್ರೆ. ಆ ಅಲ್ಲ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಶಾಸ್ತ್ರೀಜಿ, ಯಾಕೆ ಅಲ್ಲ ಹೀಗೆ ಮಂಕಾಗಿದ್ದೀರಿ? ಏನಾಯ್ತು? ಏನಿಲ್ಲ ಸಾಬ್ರೆ. ಏನಿಲ್ಲ ಅಂದ್ರೆ ನಾನು ನಂಬ್ತೀನಿ, ಮದ್ವೆ ಮನೆ ಅಂದ್ರೆ ಏನು ಸಂತೋಷ ಸಂಭ್ರಮ ಇರಬೇಕು, ಆದ್ರೆ ಇಲ್ಲಿ ಬಯಂದ ಮುಖ ಸಪ್ಗೆ ಆಗಿದೆ, ಕಂಬಳ ಭೇಟಿ ಮುಖ ಒಣಗೋಗಿದೆ. ಹೋಗಿದೆ ಕಂಬಳ ಭೇಟಿ, ಏನಾಯ್ತು? ಅರೆ ಖಾದರ್ ಕಾಕಾಗೆ ಹೇಳಲ್ಲ? ಖಾದರ್ ಕಾಕ ಅದು ಹಿಂದತ್ತೆ ಮನೇಲಿದ್ದೆಲ್ಲ ಒಡವೆ ತಗೊಂಡು ಯಾರಿಗೂ ಹೇಳದೆ ಕೇಳದೆ ಹೊರಟೋಗ್ಬಿಟ್ಟಿದ್ದಾರೆ. ಅರೆ ಅಲ್ಲ, ನಮ್ಮವರೇ ನಮ್ಗೆ ಚೂರಿ ಹಾಕೋದು? ಖಾದರ್ ಸಾಹೇಬ್ರೆ, ಇದರಲ್ಲಿ ಅವಳದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ಅವಳು ತನ್ನ ಮನಸ್ಸಿನಲ್ಲಿದ್ದುದನ್ನ ಆಗಾಗ ಹೇಳ್ಕೊತಾ ಇದ್ಲು, ಆದರೆ ನಾನು ಅದಕ್ಕೆಲ್ಲ ಕಿವಿಗೊಡ್ಲಿಲ್ಲ. ಅವಳಿಗೊಂದು ನೆಲೆ ಬೇಕಾಗಿತ್ತು, ಒಡವೆ ತಗೊಂಡೋಗಿ ತನ್ನ ಜೀವನದ ಭದ್ರತೆಗೆ ಅಂತ ಇಟ್ಕೊಂಡಿರ್ಬೋದು. ಸೋದರ ಸೊಸೆ ಮದುವೆನಲ್ಲಿ ಹೀಗೆ ಮಾಡಿದ್ರೆ ಇಂದು ಬೆಹನ್ನ ಅಲ್ಲ ಖಂಡಿತ ಮೆಚ್ಚಕ್ಕಿಲ್ಲ. ದೇವರಲ್ಲಿ ವಿಶ್ವಾಸ ಇರೋ ನಾವು ಇಂಥದಕ್ಕೆಲ್ಲ ಭಯ ಪಡ್ತೀವಿ, ಆದರೆ ನಮ್ಮ ಹಾಗೆ ಎಲ್ರಿಗೂ ದೇವರಲ್ಲಿ ವಿಶ್ವಾಸ ಇರಬೇಕಲ್ಲ. ಏನೇ ಆದರೂ
ಇಂಥ ಸಣ್ಣ ಕೆಲಸ ಅವ್ರು ಮಾಡಬಾರ್ದಿತ್ತು. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಅದೇ ಗೊತ್ತಿಲ್ಲ. ಆ ಸ್ವಾಮಿ ಯಾವುದೋ ದಾರಿ ತೋರಿಸದೆ ಕತ್ಲಲ್ಲಿ ಕೂರಿಸಿದ್ದಾನೆ. ಇರೋ ಒಡವೆ ಮಾರಿ ಬಂದ ಹಣದಲ್ಲಿ ಮಗಳ ಮದುವೆ ಮಾಡೋಣ ಅಂದ್ಕೊಂಡಿದ್ದೆ. ಆದ್ರೀಗ ಒಡವೆನೇ ಇಲ್ಲ. ಹಣ ಕೈಗೆ ಸಿಗೋವರೆಗೂ ಮದುವೆ ಮುಂದಕ್ಕೆ ಹಾಕಿದ್ರೆ? ಪತ್ರಿಕೆನೂ ಹಂಚಾಗಿದೆ, ಛತ್ರನೂ ಗೊತ್ತು ಮಾಡಿದ್ದೀನಿ, ಎಲ್ಲ ಸಿದ್ಧತೆನೂ ಆಗ್ಬಿಟ್ಟಿದೆ. ಈಗ ಮದುವೆ ಮುಂದಕ್ಕೆ ಹಾಕಿದ್ರೆ ಜನ ಏನ್ ಅನ್ಕೋತಾರೆ? ಜನ ಬಿಡಿ, ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ನೀವು ಜನರ ಮಾತಿಗೆ ಕಿವಿ ಕೊಡ್ಬೇಡಿ. ಇಲ್ಲ ಕಾದರ್ ಸಾಹೇಬ್ರೆ, ಇದು ಮರ್ಯಾದೆ ಪ್ರಶ್ನೆ. ರಾಮಚಂದ್ರ ರಾಯರು ನಮ್ಮ ಸಂಬಂಧ ಒಪ್ಕೊಂಡಿದ್ದೇ ದೊಡ್ಡದು. ಈಗ ಮದುವೆ ನಿಲ್ಲಿಸಿದ್ರೆ ನಾಳೆ ಅವ್ರ ಮನಸ್ಸು ಬದಲಾಯಿಸ್ಬೋದು. ಹೆಂಗ್ ಬದಲಾಗುತ್ತೆ ಶಾಸ್ತ್ರೀಜಿ? ಇಂದು ಬಾ ನೀರ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೂ ವಿಷಯ ಗೊತ್ತಾಗುತ್ತೆ. ಅವ್ರಿಗಿದೆಲ್ಲ ಗೊತ್ತಾಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಸಾಬ್ರೆ. ಮದುವೆ ಆಗೋ ಹುಡುಗಿ ಅತ್ತೆ ಓಡೋದು ಅಂತಂದ್ರೆ ಅದಕ್ಕೆ ನೂರೆಂಟು ಅರ್ಥ ಬರುತ್ತೆ. ಹಾಗಾದ್ರೆ ಹಾಗೆ ಗೊತ್ತಾಗಲ್ವಾ? ಆಗುತ್ತೆ. ಆದರೆ ಮದುವೆ ಸಂಭ್ರಮದಲ್ಲಿ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗತ್ತೆ. ಆ ಸರಿ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆನೇ ಇದೆ. ಆದರೆ ಹಣವೇ ಇಲ್ಲದೆ ಮದುವೆ ಯಾಕೆ ಮಾಡ್ತೀರಿ? ಪಟ್ಟಣದಲ್ಲಿ ನನಗೊಬ್ಬರು ಶೆಟ್ಟರ್ ಸ್ನೇಹಿತರಿದ್ದಾರೆ. ಅವ್ರ ಹತ್ರ ನಾನು ಆಗಾಗ ಸಾಲ ತಗೊಳ್ಳೋದು, ವಾಪಸ್ ಕೊಡೋದು ಮಾಡ್ತಿರ್ತೀನಿ. ಈಗಲೂ ನಾನು ಅವ್ರ ಹತ್ರನೇ ಸಹಾಯ ಕೇಳಕ್ಕೆ ಹೋಗ್ಬೇಕು. ನಾನು ಪಟ್ಟಣಕ್ಕೆ ಹೊರಟಿದ್ದೀನಿ, ಅಂದಮೇಲೆ ಜೊತೆಗೆ ಹೊರಟ್ಬಿಡೋಣ. ಸರಿ, ಮಧ್ಯಾಹ್ನ 2 ಗಂಟೆ ಬಸ್ ಹೊರಟ್ಬಿಡೋಣ. ಹಾಂ, ನಾನು ಆಗಾರೆ ಸ್ವಲ್ಪ ತಯಾರಿ ಮಾಡ್ತೇನೆ. ಹಾಂ ಬನ್ನಿ. ಶೆಟ್ರೆ, ಶೆಟ್ರೆ, ನಮಸ್ಕಾರ. ಓ ಶ್ರೀಕಂಠ ಶಾಸ್ತ್ರಿಗಳು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕಾಫಿ ಟೀ ಏನ್ ತಗೊಂತೀರಿ? ನಾನೇನು ತಗೊಳ್ಳಲ್ಲ ಅಂತ ತಮ್ಗೆ ಗೊತ್ತಲ್ಲ. ಅತಿಥಿಗಳು ಮನೆಗೆ ಬಂದಾಗ ಕೇಳೋ ಸಂಪ್ರದಾಯ. ಏನು ಬಹಳ ದಿವಸಕ್ಕೆ ಬಂದ್ಬಿಟ್ಟಿದ್ದೀರಿ? ಅಂತ ಸಂದರ್ಭ ಬಂದಿದೆ ಶೆಟ್ರೆ. ಮಗಳು ಮದುವೆ ಮಾಡೋಕೆ ಹೊರಟಿದ್ದೀನಿ, ಕೈಯಲ್ಲಿ ಬಿಡ್ಗಾಸಿಲ್ಲ. ನಿಮ್ಮ ಸಹಾಯ ಬಯಸಿ ಬಂದಿದ್ದೀನಿ ಶೆಟ್ರೆ. ಈಗ ನೀವೇ ನನ್ನ ಕೈ ಹಿಡಿದು ನಡೆಸಬೇಕು. ಶಾಸ್ತ್ರಿಗಳೇ, ಅಷ್ಟು ದೊಡ್ಡ ಮಾತು ಯಾಕೆ? ನಮ್ಮ ನಿಮ್ಮ ವ್ಯವಹಾರ 15-20 ವರ್ಷದಿಂದ ನಡೀತಾ ಇದೆ. ಯಾವತ್ತಾದ್ರೂ ಕಳಂಕ ಬಂದೇನೋ ಇಲ್ವಲ್ಲ, ಅಂಥದ್ರಲ್ಲಿ ನೀವು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕಾಗಿತ್ತು? ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಆಸೆ. ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಲ್ಲ. ಏನು ಸರಳವಾಗಿ ಮಾಡಿದ್ರು ಒಂದು 60,000 ರೂಪಾಯಿ ಆದರೂ ಬೇಕು. 60,000 ರೂಪಾಯಿ? ಶಾಸ್ತ್ರಿಗಳೇ, ನನ್ನ ಸಾಮರ್ಥ್ಯ ಏನಿದ್ರು 1,000, 2,000 ಹಬ್ಬ ಬಂದ 5,000 ಅಷ್ಟೇನೆ ಶೆಟ್ರೆ. ಅಷ್ಟಕ್ಕೆಲ್ಲ ಯಾವ ಕೆಲಸನೂ ಆಗಲ್ಲ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಕ್ಷಮಿಸಿ, ನಾನು ನೀವೇ ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ? ನಾನೇ ಪರೀಕ್ಷೆಗೆ ಒಳಗಾಗಿದ್ದೀನಿ. ರುಕೋ,
ಕುಡ್ಕೋ. ಏನಾಯ್ತ್ರಿ ಹೋದ ಕೆಲ್ಸ? ಏನು ಆಗ್ಲಿಲ್ಲ ರುಕು. ಮತ್ತೆ ಮದ್ವೆ ಖರ್ಚಿಗೆ ಏನ್ ಮಾಡೋದು? ಅದೇ ನನಗೂ ತೋರ್ತಿಲ್ಲ. ಕೊನೆ ಗಳಿಗೆನಲ್ಲಿ ಹೀಗೆಲ್ಲ ಆಗ್ತಾ ಇರೋದ್ರಿಂದ ನನಗಂತೂ ಕೈಕಾಲೆ ಆಡ್ತಿಲ್ಲ. ಈ ಹಿಂದು ನಮ್ಮನ್ ಯಾಕಿಂತ ಇಕ್ಕಟ್ಟಿಗೆ ಸಿಕ್ಸಿದ್ಲೋ ಏನೋ. ಯಾವ ಜನ್ಮದ ಪಾಪದ ಫಲನೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿದೆ. ಅಪ್ಪ ಕಷ್ಟಪಟ್ಟು ಸಂಕಟಗಳನ್ನ ಅನುಭವಿಸಿ ಮದ್ವೆ ಮಾಡ್ಬೇಕು ಅಂತೇನಿಲ್ಲ. ಕೈಯಲ್ಲಿ ಹಣ ಸೇರೋವರೆಗೂ ಮದ್ವೆ ಮುಂದೆ ಹಾಕಿ. ಈಗಾಗ್ಲೇ ನಾಡದ್ ನಡೆಯೋ ಮದುವೆಗೆ ಪತ್ರಿಕೆಗಳೆಲ್ಲ ಹಂಚಿಬಿಟ್ಟಿದ್ದೀನಮ್ಮ. ಅಡಿಗೆ ಕಾಂಟ್ರಾಕ್ಟರ್ ಸುಬ್ಬಣ್ಣ ಕೂಡ ತನ್ನ ಜೋಬಿಂದ ಹಣ ಹಾಕೊಂಡು ಪದಾರ್ಥಗಳನ್ನೆಲ್ಲ ತಂದ್ಬಿಟ್ಟಿದ್ದಾನೆ. ಹೀಗೆ ಹತ್ತಾರು ಜನ ಶಾಸ್ತ್ರಿಗಳ ಮಗಳ ಮದುವೆ ಅಲ್ವಾ ಅಂತ ಹಣ ಕೇಳದೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೋಗಿ ಪರಿಸ್ಥಿತಿ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರ್ಯಾರಿಗೆ ಅಂತ ಹೇಳೋದಮ್ಮ, ಒಬ್ಬರಿಗೋ ಇಬ್ಬರಿಗೋ ಆದ್ರೆ ಹೇಳಿ ಕೈ ತೊಳ್ಕೋಬಹುದಾಗಿತ್ತು. ಆದ್ರೆ ಪರವೂರಿನವ್ರಿಗೆ, ಸಂಬಂಧಿಕರಿಗೆ, ಪರಿಚಯದವರಿಗೆ ಎಲ್ಲರಿಗೂ ಪತ್ರಿಕೆ ಕೊಟ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಹೇಳೋಕ್ಕಾಗುತ್ತಮ್ಮ? ಮದ್ವೆಗೆ ಅಂತ ಬಂದವರು ಮದ್ವೆ ಮಂಟಪದಲ್ಲಿ ಸಂಭ್ರಮ ಇಲ್ಲ ಅಂತ ಕಂಡಾಗ ಮಾನ ಕಳೆದು ಹೋಗ್ತಾರೋ ಏನೋ. ಅದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ ರುಕು. ಮತ್ತೆ ಇದಕ್ಕೆ ನಿಮ್ಮ ಹತ್ರ ಪರಿಹಾರ ಇದೆಯೇನ್ರಿ? ಇದೆ. ನಾವ್ಯಾರು ಮಾನ ಕಳ್ಕೊಳ್ಳೋದಿಲ್ಲ. ಆದ್ರೆ ನೀವಿಬ್ರು ನಾನ್ ಹೇಳ್ದಾಗ ಕೇಳ್ಬೇಕು. ಇದುವರೆಗೂ ನಿಮ್ ಮಾತನ್ನ ನಾವ್ ಯಾವತ್ ಮೀರಿದೀವಿ? ನನಗೆ ನಿಮ್ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಆದ್ರೆ ನೀವು ನನಗೆ ಪ್ರಮಾಣ ಮಾಡಬೇಕು. ಪ್ರಮಾಣನ? ಹೇಳಿಯಪ್ಪ, ಏನಂತ ಪ್ರಮಾಣ ಮಾಡ್ಬೇಕು? ನಾನ್ ತಗೊಳ್ಳೋ ನಿರ್ಧಾರಕ್ಕೆ ನೀವ್ ಎದುರು ಮಾತಾಡದೆ ಒಪ್ಕೋತೀವಿ ಅಂತ ಪ್ರಮಾಣ ಮಾಡ್ಬೇಕು. ಆಯ್ತಪ್ಪ, ನಿಮ್ ನಿರ್ಧಾರ ಏನೇ ಇರ್ಲಿ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಎಷ್ಟು ಎಣಿಸಿದ್ರು ಲೆಕ್ಕ ತಪ್ತಾ ಇದೆ.
ಮುಗಿಸೋದಿಕ್ಕೆ ಕಮಲು ಭೇಟಿದು ಸಹಾಯ ತಗೊಂಡ್ರೆ ವಾಸ. ನೋಡ್ತೀನಿರು. ಕಮಲು ಬೇಟಿ, ಅರೆ ಅಲ್ಲ, ಏನಿದು ಭಾಷಿಕ ಬಂದ? ಕಮಲು ಬೇಟಿ, ಏನಿದು? ಪಟ್ಟಣಕ್ಕೆ ಹೋದ ಕೆಲಸ ಆಗ್ಲಿಲ್ಲ ಖಾದರ್ ಸಾಹೇಬ್ರೆ, ಹಣ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಮಾನ ಮರ್ಯಾದೆ ಕಳ್ಕೊಂಡು ಈ ಭೂಮಿ ಮೇಲೆ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಅನಿಸ್ತು. ಅಲ್ಲ ಶಾಸ್ತ್ರಿಜಿ, ಹಣ ಸಿಗ್ಲಿಲ್ಲ ನಿಮ್ ಜೊತೆ ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ರ ಚಾಚ? ಅಲ್ಲ, ಇಂಥ ಸಂದರ್ಭಗಳಲ್ಲಿ ಬೇರೆಯವರಿಗೆ ನಿಂತು ಸಮಾಧಾನ ಮಾಡಬೇಕಾದ್ರೆ ನೀವೇ ಹೀಗೆ ಮಾಡಿಬಿಟ್ರೆ ಅಲ್ಲ ಖಂಡಿತ ಒಪ್ಪಾಕಿಲ್ಲ. ಆದ್ರೆ ಕಕ್ಕ, ನಮ್ಗಿದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ, ದಯವಿಟ್ಟು ಅಡ್ಡ ಬರ್ಬೇಡಿ, ಹೊರಟೋಗಿ. ಬೇಟಿ ಬೇಟಿ, ಏನಮ್ಮ ಮಾತಾಡ್ತಿದೀಯ? ಮದುವೆ ನಡೆಯಲ್ಲ ಅಂತ ಯಾರಾದ್ರೂ ಪ್ರಾಣ ಕಳ್ಕೊತಾರ? ಗೊತ್ತಲ್ವಾ ಕಕ್ಕ, ಹಣ ಇಲ್ದವರು. ಅಯ್ಯೋ, ಹಣ 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 ಎಲ್ಲದಕ್ಕೂ ಹಣ, ಎಷ್ಟಮ್ಮ ಬೇಕು? ತಗ ತಗ, ಹಣ 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 ಹಣ. ಖಾದರ್ ಸಾಹೇಬ್ರೆ, ಆವೇಶಕ್ಕೆ ಒಳಗಾಗಬೇಡಿ. ನೀವು ನಿಮ್ಮ ಜೀವನ ಪೂರ್ತಿ ಬೆವರು ಸುರಿಸಿ ದುಡಿದು ದುಡ್ಡಿಗೆ ದುಡ್ಡು ಸೇರಿಸಿ ಕೂಡಿಟ್ಟಿರೋ ಹಣ ಇದು. ಹಜ್ ಯಾತ್ರೆಗೆ ಹೋಗ್ಬೇಕು, ದೇವ್ರ ದರ್ಶನ ಪಡಿಬೇಕು ಅಂತ ಇಟ್ಟಿರೋ ಹಣ ಇದು, ಅದಕ್ಕೆ ಸೇರ್ಬೇಕು. ಶಾಸ್ತ್ರೀಜಿ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಆತ್ಮಹತ್ಯೆ ಮಹಾಪಾಪ ಅಂತ ನನಗೂ ಗೊತ್ತು ಖಾದರ್ ಸಾಹೇಬ್ರೆ. ಈ ದೇಹ ಬಿಟ್ಟು ಹೋದ ಮರುಕ್ಷಣ ದೇವರ ಮುಂದೆ ಉತ್ತರ ಹೇಳಬೇಕಾಗತ್ತೆ, ಆದರೆ ಅಲ್ಲಿ ದೇವರು ಒಬ್ಬರೇ, ಇಲ್ಲಿ
ಶಾಸ್ತ್ರೀಜಿ, ಒಬ್ಬ ಮನುಷ್ಯ ಬದುಕಿದ್ರೆ 10 ಸಾರಿ ಹಜ್ ಯಾತ್ರೆ ಮಾಡಬಹುದು, ಆದರೆ ನಿಮ್ಮಂಥವ್ರು ಹೋದ್ಮೇಲೆ ಇಲ್ಲ ಇಲ್ಲ. ಈ ಹಣದಲ್ಲಿ ಕಮಲು ಬೆಟ್ಟಿದು ಶಾದಿ ಆದರೆ ಅದೇ ನನಗೆ ಹಜ್ ಯಾತ್ರೆ. ಹಜ್ ಯಾತ್ರೆ ಇದು ನನ್ನ ನಿರ್ಧಾರ ಅಲ್ಲಲ್ಲ ಪರ್ವರ್ದಿಗಾರ. ಸಾಹೇಬ್ರೆ, ಹಜ್ ಯಾತ್ರೆಗೆ ಯಾವಾಗ ಹೋಗ್ತೀರಾ? ಹಜ್ ಯಾತ್ರೆನ ಭಯ, ಅಲ್ಲಿ ನೋಡು ಹೋಗ್ತಾ ಇದೆಯಲ್ಲ, ಅದೇ ನನ್ನ ಹಜ್ ಯಾತ್ರೆ. ಖುಷಿ ಕುರ್ಬಾನ್ ತುಮಾರಾ ಖುದಾ ಕೀ ಖುಷಿ, ಖುದಾ ಕೇ ನಜದೀಕ ಪಹುಂಚ ಗಯೇ ಹೋ ತುಮ, ಖುದಾ ಕೇ ನಜದೀಕ ಪಹುಂಚ ಗಯೇ ಹೋ ತುಮ. ಇನ್ಸಾನ್ ನಹೀ ಹೋ ತುಮ ಫರಿಶ್ತಾ, ಇನ್ಸಾನ್ ನಹೀ ಹೋ ತುಮ ಫರಿಶ್ತಾ, ಫರಿಶ್ತಾ ಫರಿಶ್ತಾ ಫರಿಶ್ತಾ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ Comment, subscribe to our channel.